ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಂನಾಯಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರೀ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಭಕ್ತಾನಾಂ ಮಾನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೈಂದ್ರಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓ. ಎಲ್ಲ ಭಗವದ್ಭಕ್ತರನ್ನು ನಮಿಸುತ್ತಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ನಿಮಿತ್ತ ನಡೆಸ್ತಾ ಇರುವಂತಹ ಈ ಒಂದು ಜ್ಞಾನಸತ್ರದಲ್ಲಿ ಯಥಾಮತಿಯಾಗಿ ನನ್ನದೊಂದು ಸಣ್ಣ ಸೇವೆಯನ್ನು ಸಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರಾಯರ ಈ ಆರಾಧನೆ ನಿಮಿತ್ತವಾಗಿ ಹೆಚ್ಚಾಗಿ ಎಲ್ಲ ಕಡೆಯೂ ಕೂಡ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ, ಅವರ ಪವಾಡಗಳನ್ನು ಕೇಳೋದು, ಇಂಥದ್ದೇ ಹೆಚ್ಚಾಗಿ ನಡೆಯುತ್ತೆ. ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರೀತಿಯಾಗುವಂತೆ, ಅಪರೂಪಕ್ಕೆಂಬಂತೆ ನಡೆಯುವಂತಹ ಕಾರ್ಯಕ್ರಮಗಳು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿಗಳವರ ಗ್ರಂಥಗಳ ಪರಿಚಯ. ಆ ನಿಟ್ಟಿನಲ್ಲಿ ಈ ಮೂರು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಬೇರೆ ಬೇರೆ ಗ್ರಂಥದ ಪರಿಚಯವನ್ನು ಮಾಡಿಸುವಂತಹ ಪ್ರಯತ್ನವನ್ನು ಏನು ಸಮಿತಿಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ಪೂರ್ವಾರಾಧನೆಯ ದಿನದಂದು ಗೀತಾ ಪ್ರಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಕೊಡುಗೆ ಎಂಬಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ನಾನು ಯಥಾಮತಿಯಾಗಿ ತಿಳಿದಷ್ಟು ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಬಗ್ಗೆ ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳೋದಾದರೆ, ರಾಘವೇಂದ್ರ ಸ್ವಾಮಿಗಳು ಪವಾಡ ಪುರುಷರು ಅಂತಲೇ ಪ್ರಸಿದ್ಧರಾಗಿರುವಂಥವರು. ರಾಘವೇಂದ್ರ ಸ್ವಾಮಿಗಳು ಅಂತ ಅವರ ಹೆಸರು ಕೇಳಿದ ಕೂಡಲೇ ಎಲ್ಲರಿಗೂ ಮನಸ್ಸಿನಲ್ಲಿ ಬರುವಂಥದ್ದು ಪವಾಡಗಳೇ. ಆ ಪವಾಡ, ಈ ಪವಾಡ, ಅವರ್ಯಾರೋ ಒಂದು ಪವಾಡ ಹೇಳ್ಕೊಂಡಿರ್ತಾರೆ, ಇನ್ಯಾರೋ ಹೇಳಿರ್ತಾರೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಅಂದ ಕೂಡಲೇ ಎಲ್ಲರಿಗೂ ಮನಸ್ಸಿಗೆ ಮೊಟ್ಟ ಮೊದಲಿಗೆ ಬರೋದೇ ಪವಾಡಗಳು. ಆದರೆ ಅದು ತಪ್ಪು ಅಂತೇನಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳನ್ನು ಪವಾಡ ಪುರುಷರು ಅಂತ ಅಷ್ಟೇ ಅವರನ್ನು ಮೀಸಲಾಗಿ ನಾವು ಇಟ್ಟು ನೋಡಿದ್ರೆ ಅದು ಪೂರ್ತಿಯಾಗಿ ಅವರ ವ್ಯಕ್ತಿತ್ವವನ್ನು ನಾವು ತಿಳಿದುಕೊಂಡಂತೆ ಆಗೋದಿಲ್ಲ.
ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವರಲ್ಲಿ ನಮಗೆ ಭಕ್ತಿ ಅನ್ನೋದು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಒಬ್ಬರು ಒಳ್ಳೆ ವಿದ್ವಾಂಸರಿರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಅಂತಹ ವಿದ್ವಾಂಸರನ್ನು ಪರಿಚಯ ಮಾಡಿಸುವಾಗ ಇವರು ಮನೆಯಲ್ಲಿ ಅಡುಗೆ ಮಾಡ್ತಾರೆ, ಚೆನ್ನಾಗಿ ಮನೆಯನ್ನೆಲ್ಲ ಶುದ್ಧ ಮಾಡ್ತಾರೆ ಅಂತ ಹಂಗೆ ಪರಿಚಯ ಮಾಡಿಸ್ಬಾರ್ದು. ನಿಜವಾಗಿ ಹೇಳಬೇಕಂದ್ರೆ ಅವ್ರು ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ ಬರಬಹುದು, ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಬರಬಹುದು, ಆದರೆ ಅವ್ರನ್ನ ಪರಿಚಯ ಮಾಡಿಸುವಾಗ ಹಾಗೆ ಪರಿಚಯ ಮಾಡಿಸೋದಲ್ಲ, ಚೆನ್ನಾಗಿ ಓದ್ಕೊಂಡಿದ್ದಾರೆ ಸಾಧಕರು, ಈ ಥರ ಒಂದು ಪರಿಚಯವನ್ನು ಮಾಡಿಸುವಂತಹ ಕ್ರಮ. ಹಾಗಾಗಿ ಅಸಾಧಾರಣವಾದದ್ದೇನಿದೆ ಅದನ್ನು ನೋಡಿ ಪರಿಚಯ ಮಾಡಿಸಬೇಕು. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಅಸಾಧಾರಣವಾಗಿ ನಾವು ನೋಡೋದು ಎರಡು ಅಂಶ. ಒಂದು ಪವಾಡಗಳು. ರಾಘವೇಂದ್ರ ಸ್ವಾಮಿಗಳಷ್ಟು ಭಕ್ತರಿಗೆ ಅನುಗ್ರಹ ಮಾಡಿದಂತಹ, ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಅನಿಸಿಕೊಂಡಂಥವರು ಬೇರೆ ಯಾರೂ ಕೂಡ ಇಲ್ಲ. ಹಾಗಾಗಿ ಅದು ಒಂದು ಅವರ ಅಸಾಧಾರಣ್ಯವಾದಂತಹ ಒಂದು ವಿಶೇಷ. ಅದು ಬಿಟ್ಟು ಇನ್ನೂ ಒಂದಿದೆ, ಅದು ಅವರ ಗ್ರಂಥಗಳು, ಅವರ ಕೃತಿಗಳು. ಅವರಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದವರೂ ಕೂಡ ತುಂಬ ಕಮ್ಮಿ ಅಂತಲೇ ಹೇಳಬಹುದು ನಾವು. ಹಾಗಾಗಿ ಕೃತಿಯಲ್ಲಿರುವ ಅವರ ವೈಶಿಷ್ಟ್ಯವನ್ನು ನಾವು ತಿಳಿದುಕೊಂಡಾಗ ಆಗ ರಾಘವೇಂದ್ರ ಸ್ವಾಮಿಗಳ ಪರಿಪೂರ್ಣವಾಗಿರುವಂತಹ ವ್ಯಕ್ತಿತ್ವ ನಮಗೆ ಅರ್ಥ ಆಗುತ್ತೆ. ಅದು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ಕೇವಲ ಪವಾಡ ಪುರುಷರನ್ನಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಮೀಸಲಾಗಿ ಇಟ್ಟಿದ್ದೇ ಆದಲ್ಲಿ ಪೂರ್ತಿಯಾಗಿ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಅರ್ಥ ಮಾಡಿಕೊಂಡಂತಾಗೋದಿಲ್ಲ. ಪ್ರಸ್ತುತ ಸಂದರ್ಭದಲ್ಲಂತೂ, ಈ ಕಲಿಯುಗದಲ್ಲಂತೂ, ಅದರಲ್ಲೂ ಈ ದಿನಘಟ್ಟಗಳಲ್ಲಂತೂ ಎಲ್ಲ ಹಾದಿಗೊಬ್ಬರು ಬೀದಿಗೊಬ್ಬರು ಪವಾಡ ಪುರುಷರು ಅಂತ ಹೇಳ್ಕೊಳ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಪವಾಡ ಪುರುಷರು ಅಂತ ಹೇಳ್ಕೊಂಡು ತಿರುಗ್ತಾ ಇರುವಾಗ, ಯಾರು ಹೇಳಿದ್ರೂ ಕೂಡ ನಂಬಿಕೆಯೇ ಬರದೇ ಇರುವಂತಹ ಸ್ಥಿತಿಯಲ್ಲಿ ನಾವಿರುವಾಗ ರಾಘವೇಂದ್ರ ಸ್ವಾಮಿಗಳನ್ನು ಪವಾಡ ಪುರುಷರು ಅಂತ ನಾವು ಪರಿಚಯ ಮಾಡಿಸಿದಾಗ ಅದಕ್ಕೆ ಬೆಲೆಯೇ ಇಲ್ಲ. ಈಗ ಅಂಥ ಒಂದು ಕೆಟ್ಟ ಕಾಲ ಬಂದುಬಿಟ್ಟಿದೆ, ಎಲ್ಲರೂ ಕೂಡ ತಾವು ಪವಾಡ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ. ಹಾಗಾಗಿ ನಾವು ಹೇಗೆ ರಾಯರ ಮಹಿಮೆಯನ್ನು ಅರ್ಥ ಮಾಡಿಸ್ಬೇಕು ಅಂತಂದರೆ, ಅವರು ಪವಾಡ ಪುರುಷರು ಸತ್ಯ ಯಾಕೆ ಅಂತಂದರೆ, ಯಾರು ಪವಾಡ ಪುರುಷರಾಗಬಲ್ಲರು ಅಂತಂದರೆ ತಪಸ್ವಿಗಳು. ತಪಸ್ಸು ಇದ್ದಲ್ಲಿ ಮಾತ್ರ ಅವರಲ್ಲಿ ಪವಾಡ ಸಾಧ್ಯವೇ ಹೊರತು ತಪಸ್ಸು ಇಲ್ಲದೇ ಇದ್ದರೆ ಅವರಿಗೆ ಪವಾಡ ಸಾಧ್ಯ ಇಲ್ಲ. ತಪಸ್ಸು ಇರಬೇಕು ಅಂತಂದರೆ ಜ್ಞಾನನೂ ಕೂಡ ಇರಬೇಕು. ತಪಸ್ಸು ಅಂತಂದರೆ ದೇಹವನ್ನು ದಂಡಿಸೋದು ಅಂತ ಮಾತ್ರ ಅರ್ಥ ಅಲ್ಲ, ಜ್ಞಾನ ಅನ್ನೋ ಅರ್ಥವೂ ಕೂಡ ಇದೆ. ಹಾಗಾಗಿ ಯಾರು ಚೆನ್ನಾಗಿ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿಕೊಂಡು ದೇಹವನ್ನು ದಂಡಿಸ್ತಾ ಇರುತ್ತಾರೋ, ಅಂತಹ ತಪಸ್ವಿಗಳೇನಾದರೂ ಇದ್ದು ಅವರು ಪವಾಡ ಮಾಡಿದ್ರು ಅಂತ ಹೇಳಿದ್ರೆ ಆಗ ನಾವು ನಂಬಬಹುದು. ಅದು ಬಿಟ್ಟು ಬೇರೆ ಏನೋ ಒಂದು ಬೂದಿ ಕೊಟ್ಟು ಮಾಡಿ ಪವಾಡ ಮಾಡಿದ್ರು ಅಂದರೆ ಅದು ಮೋಸ ಅಂತ ನಾವು ಹೀಗೆ ವ್ಯತ್ಯಾಸವನ್ನು ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳನ್ನು ಪವಾಡ ಪುರುಷರು ಅಂತ ನಾವು ಹೇಳಬೇಕಾದ್ರೆ ಅವರು ಗ್ರಂಥಗಳಲ್ಲಿ ಮಾಡಿರುವಂತಹ ಪವಾಡಗಳನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳೇಬೇಕು. ಅದು ಗ್ರಂಥಗಳಲ್ಲೂ ಕೂಡ ಅವರು ಪವಾಡ ಮಾಡಿದರೆ ಅನ್ನೋದು ಅಷ್ಟೇ ಸತ್ಯವಾಗಿರುವಂತಹ ಮಾತು. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರಲ್ಲಿ ಅವರದ್ದೇ ಆದ ಒಂದು ಶೈಲಿ ಇಟ್ಟುಕೊಂಡಿರ್ತಾರೆ, ಅವರು ತಮ್ಮದ್ದೇ ಆದ ಒಂದು ಶೈಲಿಯನ್ನು ಇಟ್ಟುಕೊಂಡು ವ್ಯಾಖ್ಯಾನವನ್ನು ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ಜನರ ವ್ಯಾಖ್ಯಾನಗಳಲ್ಲಿ ನಾವು ನೋಡ್ತಾ ಹೋಗಬಹುದು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ತಮ್ಮದೇ ಆದ ಒಂದು ಶೈಲಿಯನ್ನು ಇಟ್ಟುಕೊಂಡು ಅವರು ಎಲ್ಲ ಕಡೆಯೂ ಕೂಡ ವ್ಯಾಖ್ಯಾನವನ್ನು ಮಾಡ್ತಾರೆ. ಅವರ ಮುಖ್ಯ ಗುರಿ ಯಾವುದು ಅಂತಂದರೆ ಅಧ್ಯಯನ ಮಾಡಲಿಕ್ಕೆ ಹೊರಟಿರುವಂತಹ ಶಿಷ್ಯರು, ಅವರಿಗೆ ಅರ್ಥ ಮಾಡಿಸೋದಷ್ಟೇ ಅವರ ಮುಖ್ಯ ಗುರಿಯಾಗಿರುತ್ತೆ. ಅದಾದಮೇಲೆ ಅವರನ್ನು ವ್ಯುತ್ಪನ್ನರನ್ನಾಗಿ ಮಾಡಲಿಕ್ಕೆ ಅದರ ಮೇಲಿನ ವಿಚಾರಗಳು ಮಾಡೋದು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಶೈಲಿಯನ್ನೆಲ್ಲ ವಾದಿಯಿಂದ ತೀರ್ಥರು ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸ ಅಂತ ಹೇಳಿ ಅದನ್ನೆಲ್ಲ ತುಂಬ ಚೆನ್ನಾಗಿ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಆ ವರ್ಣನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು, ವಾದಿಯಿಂದ ತೀರ್ಥರ ಆ ವರ್ಣನೆಯನ್ನು ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಓದ್ತಾ ಹೋದಾಗ ಅದರಲ್ಲಿ ಹೇಳಿರುವಂತಹ ಪ್ರತಿಯೊಂದು ಮಾತೂ ಕೂಡ ಅಕ್ಷರಶಃ ಸತ್ಯ ಅಂತ ಹೇಳಿ ನಮಗೆ ಅನುಭವಕ್ಕೆ ಬರ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಪರಿಚಯ, ಗ್ರಂಥ ಪರಿಚಯವನ್ನು ಮಾಡಿಸ್ಲಿಕ್ಕಾಗಿ ಗೀತಾ ಪ್ರಸ್ಥಾನಕ್ಕೆ ಅವರು ರಚನೆ ಮಾಡಿರುವಂತಹ ಗ್ರಂಥಗಳನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಇದು. ರಾಘವೇಂದ್ರ ಸ್ವಾಮಿಗಳು ನೇರವಾಗಿ ಪ್ರಸ್ಥಾನ ತ್ರಯಕ್ಕೂ ಕೂಡ ವ್ಯಾಖ್ಯಾನ ಮಾಡಿದಂತಹ ಮಹಾನುಭಾವರು. ಬ್ರಹ್ಮಸೂತ್ರಗಳಿಗೂ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ಉಪನಿಷತ್ತುಗಳಿಗೂ ಮಾಡಿದ್ದಾರೆ, ಹಾಗೆ ಭಗವದ್ಗೀತೆಗೂ ಕೂಡ. ಹೀಗೆ ನೇರವಾಗಿ ವ್ಯಾಖ್ಯಾನ ಮಾಡೋದರ ಉದ್ದೇಶ ಏನು ಅಂತಂದರೆ, ನಾವು ಭಾಷ್ಯ ಟೀಕಾ ಟಿಪ್ಪಣಿಗಳು ಇದೆಲ್ಲವನ್ನು ಓದಿ ಎಲ್ಲ ಆದಮೇಲೆ ಇದಿಷ್ಟು ಕೂಡ ಮೂಲದಲ್ಲಿ ಇರೋದೇ ಹೊರತು ಮೂಲದಲ್ಲಿ ಇರೋದನ್ನು ಬಿಟ್ಟು
ಬೇರೆ ಏನನ್ನೋ ಹೇಳ್ತಾ ಬೆಳೆಸ್ಕೊಳ್ತಾ ಹೋಗಿರೋದಲ್ಲ ಅನ್ನೋದನ್ನು ನಮಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಅದು ಮನದಟ್ಟಾಗಬೇಕಾಗತ್ತೆ ಅಧ್ಯಯನ ಮಾಡೋದವ್ರಿಗೆ. ಈ ಎಲ್ಲ ಟೀಕಾ ಟಿಪ್ಪಣಿಗಳಲ್ಲಿ ಮುಳುಗೋಗಿ ಮೂಲವನ್ನೇ ಮರೆತು ಹೋಗುವಂಥ ಸಂದರ್ಭ ಬಂದ್ಬಿಡುತ್ತೆ. ಹಾಗಾಗಿ ವ್ಯಾಖ್ಯಾನದಲ್ಲಿ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಸಂಗ್ರಹ ಮಾಡಿ ಇದೆಲ್ಲವೂ ಕೂಡ ಮೂಲಕಾರರಿಗೆ ಸಮ್ಮತವಾದದ್ದು, ಮೂಲದಲ್ಲಿರುವಂತಹ ವಿಚಾರಗಳೇ ಇದೆಲ್ಲವೂ ಆಗಿದೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಹೀಗೆ ನೇರವಾಗಿ ಪ್ರಸ್ಥಾನ ತ್ರಯಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳು ತಾವು ವ್ಯಾಖ್ಯಾನವನ್ನು ಮಾಡಿ ತೋರಿಸಿದ್ದಾರೆ. ಹಾಗೆ ಒಂದು ಗೀತಾ ವಿವೃತಿ ಅನ್ನುವಂತಹ ಗ್ರಂಥ. ಗೀತೆಗೆ ಶ್ರೀಮದಾಚಾರ್ಯರು ಒಟ್ಟು ಎರಡು ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ, ಒಂದು ಭಾಷ್ಯ ಗೀತಾ ಭಾಷ್ಯ, ಇನ್ನೊಂದು ಗೀತಾ ತಾತ್ಪರ್ಯ. ಎರಡಕ್ಕೂ ಕೂಡ ಟೀಕಾಚಾರ್ಯರ ಟೀಕೆ ಅನ್ನೋದು ಉಪಲಬ್ಧವಾಗುತ್ತೆ, ಪ್ರಮೇಯ ದೀಪಿಕಾ ಮತ್ತು ನ್ಯಾಯದೀಪಿಕಾ ಅಂತ ಹೇಳಿ. ಆ ಎರಡೂ ಟೀಕೆಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಟಿಪ್ಪಣಿಯನ್ನು ಬರೆದಿದ್ದಾರೆ. ಭಾವದೀಪ ಎಂಬ ಹೆಸರಿನಲ್ಲಿ ಟಿಪ್ಪಣಿಯನ್ನು ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ. ಅಂದರೆ ಇಲ್ಲಿ ಗಮನಿಸಬೇಕು ನಾವೇನು ಅಂದರೆ, ರಾಘವೇಂದ್ರ ಸ್ವಾಮಿಗಳು ನೇರವಾಗಿ ಗೀತೆಗೆ ಗೀತಾ ವಿವೃತಿಯನ್ನು ಬರೆದು ಬಿಟ್ಟಿದ್ದಷ್ಟು ಮಾತ್ರ ಅಲ್ಲ, ಅವರು ಈ ಟೀಕೆಗಳಿಗೂ ಟಿಪ್ಪಣಿಯನ್ನು ಬರೆದಿದ್ದಾರೆ. ಗೀತಾ ಭಾಷಾ ಟೀಕಾಕ್ಕೂ ಗೀತಾ ತಾತ್ಪರ್ಯ ಟೀಕಾಕ್ಕೂ ಕೂಡ ಅವರು ಟಿಪ್ಪಣಿಯನ್ನು ಬರೆದಿದ್ದಾರೆ. ಅದನ್ನೆಲ್ಲ ಬರೆದು ಆಮೇಲೆ ಎಲ್ಲದರ ಅರ್ಥವನ್ನು ಸಂಗ್ರಹ ಮಾಡ್ತಾ ಗೀತಾ ವಿವೃತಿಯನ್ನು ರಾಘವೇಂದ್ರ ಸ್ವಾಮಿಗಳು ರಚನೆಯನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಆ ಟಿಪ್ಪಣಿಗಳಲ್ಲೂ ಕೂಡ ನೋಡ್ತಾ ಹೋದಾಗ ಅನಿತರ ಸಾಧಾರಣವಾದಂಥ ಒಂದು ವ್ಯಾಖ್ಯಾನ ಕೌಶಲ್ಯವನ್ನು ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ನಾವು ಕಾಣಬಹುದು. ನಾನೀಗ ಮುಂದೆ ಪೂರ್ತಿಯೂ ಕೂಡ ನಿಮಗೆ ಕೆಲವು ಭಾಗಗಳನ್ನು ಮಾತ್ರ, ಏನು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ, ಹೇಗೆ ಅವರು ಅರ್ಥವನ್ನು ಚೆನ್ನಾಗಿ ತಿಳಿಸ್ಕೊಡ್ತಾರೆ ಅಂತನ್ನೋದನ್ನು ಕೆಲವು ಉದಾಹರಣೆಗಳ ಸಮೇತ ಹೇಳ್ತಾ ಹೋಗ್ತೀನಿ. ಆ ಉದಾಹರಣೆಗಳ ಮುಖಾಂತರ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ, ನಮಗೆ ಎಂಥೆಂಥ ಪ್ರಮೇಯವನ್ನು ತಿಳಿಸುವಂತಹ ಕಳಕಳಿ ಕಾರುಣ್ಯ ರಾಘವೇಂದ್ರ ಸ್ವಾಮಿಗಳಿಗಿದೆ ಅಂತನ್ನೋದು ನಮಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಮೊದಲಿಗೆ ಒಂದು ಉದಾಹರಣೆಯನ್ನು ನಾನು ಕೊಡೋದು, ಅವರು ಭಾವದೀಪ ಟಿಪ್ಪಣಿಯನ್ನು ನೋಡೋಣಂತೆ. ಟಿಪ್ಪಣಿಯನ್ನು ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ನೋಡಿ ಆಮೇಲೆ ನೇರವಾಗಿ ಗೀತಾ ವಿವೃತಿ ಏನು ಗೀತಾಗೆ ಅವರ ವ್ಯಾಖ್ಯಾನ ಮಾಡಿಟ್ಟಿದ್ದಾರೆ ಅದನ್ನು ಕೂಡ ಪರಿಚಯ ಮಾಡಿಕೊಳ್ತಾ ಹೋಗೋಣಂತೆ. ಈ ಪ್ರಾರಂಭದಲ್ಲಿ ಆಚಾರ್ಯರು ಗೀತೆಯ ಮಹತ್ವವನ್ನು ಗೀತೆಗೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾ ಇರುವಾಗ ಆಗ ಮಹಾಭಾರತದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾರೆ ಆಚಾರ್ಯರು. ಮಹಾಭಾರತವೇ ಪ್ರಮಾಣ ಆಗಿರೋದ್ರಿಂದಾಗಿ, ಸ್ವತಃ ಭಗವಂತನ ಅವತಾರ ಆಗಿರುವ ವೇದವ್ಯಾಸ ದೇವರು ರಚನೆ ಮಾಡಿರೋದ್ರಿಂದಾಗಿ, ಆ ಮಹಾಭಾರತವೇ ಪ್ರಮಾಣ ಆದ ಮೇಲೆ ಅದರಲ್ಲಿ ಸೇರಿಕೊಂಡಿರುವಂತಹ ಭಗವದ್ಗೀತೆಯೂ ಕೂಡ ಪ್ರಮಾಣ. ಹೀಗೆ ಆಚಾರ್ಯರು ಮಹಾಭಾರತ ಪ್ರಾಮಾಣ್ಯ ಸಮರ್ಥನೆ ಮಾಡಿ ಆಮೇಲೆ ಭಗವದ್ಗೀತೆಗೆ ತದಂತರ್ಗತವಾಗಿರೋದ್ರಿಂದ ಪ್ರಾಮಾಣ್ಯ ಸಮರ್ಥನೆ ಮಾಡ್ತಾರೆ. ಅಲ್ಲಿ ಅನೇಕ ಪ್ರಮಾಣಗಳನ್ನು ಆಚಾರ್ಯ ಕೊಡ್ತಾ ಹೋಗ್ತಾರೆ ಮಹಾಭಾರತ ಪ್ರಮಾಣ ಅಂತ ಸಮರ್ಥನೆ ಮಾಡಲಿಕ್ಕೆ. ಹಾಗೆ ಕೊಡ್ತಾ ಹೋಗುವಾಗ ಒಂದು ಆಚಾರ್ಯ ಕೊಟ್ಟಿರುವಂತಹ ಒಂದು ಉದಾಹರಿಸಿರುವಂತಹ ಒಂದು ಪ್ರಮಾಣ ಏನು ಅಂದರೆ, ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ. ಈ ಮಹಾಭಾರತವನ್ನು ಸಮಗ್ರವಾಗಿ ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಬ್ರಹ್ಮನಿಗೂ ಸಾಧ್ಯವಾಗಿಲ್ಲ. ಬ್ರಹ್ಮ ಅಂದ ಕೂಡಲೇ ಚತುರ್ಮುಖ ಬ್ರಹ್ಮ ಅಂತ ಪ್ರಸಿದ್ಧವಾದ ಅರ್ಥ ಎಲ್ರಿಗೂ ಕೂಡ ಗೊತ್ತೇ ಗೊತ್ತು. ಇಲ್ಲಿ ನಮಗೆ ಮನಸ್ಸಿನಲ್ಲಿ ಬರುವಂಥ ವಿಚಾರ ಏನು, ಇದು ವಸ್ತುತಃ ವಿದ್ವಾಂಸರ ಪ್ರಪಂಚದಲ್ಲೂ ಒಂದಿಷ್ಟು ವಿವಾದ ಇರುವಂತಹ ವಿಚಾರ ಇದು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ ಏನು, ಇದೊಂದು ಹೊಸದಾಗಿರುವಂತಹ ವಿವಾದ ಅಲ್ಲ, ಇದು ಅತ್ಯಂತ ಹಳೆಯದ್ದೇ ವಿವಾದ ಅನ್ನೋದನ್ನು ಪರಿಚಯ ಮಾಡಿಸ್ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಟಿಪ್ಪಣಿಯಲ್ಲಿ. ಇಲ್ಲಿ ಬ್ರಹ್ಮ ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಅಂತ ಅರ್ಥ ಇಟ್ಕೊಂಡು, ಚತುರ್ಮುಖ ಬ್ರಹ್ಮದೇವರು ಕೂಡ ನಜಾನಾತಿ ಪೂರ್ಣವಾಗಿ ಮಹಾಭಾರತವನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಮೇಲ್ನೋಟ ಕಾಣುವಂತಹ ಅರ್ಥ. ಇಲ್ಲಿ ಈ ಅರ್ಥವನ್ನೇ ಸ್ವೀಕಾರ ಮಾಡಬೇಕೋ ಇಲ್ವೋ, ಯಾಕೆಂದರೆ ಬೇರೆ ಯಾವುದಾದ್ರೂ ರುದ್ರಾದಿಗಳು ಅಂತ ಹೇಳಿದರೆ ನಮಗೆ ಚಿಂತೆ ಆಗ್ತಾ ಇರಲಿಲ್ಲ. ಬ್ರಹ್ಮದೇವರ ಹೆಸರನ್ನು ಹೇಳಿದ್ದಾರೆ, ಬ್ರಹ್ಮದೇವರು ಸರ್ವಜ್ಞರು, ಅವರು ಭಗವಂತ ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲಿ ಎಲ್ಲವನ್ನೂ ತಿಳ್ಕೊಂಡಿರುವಂಥವರು, ರುಜು ಯೋಗಿಗಳು ಅವರು. ಹಾಗಾಗಿ ಬ್ರಹ್ಮಾಪಿ ತನ್ನ ಜಾನಾತಿ ಅಂತ ಅನ್ನೋದು ಸೂಕ್ತ ಆಗುತ್ತಾ ಅಂತ ಹೇಳಿ ಒಂದು ಮನಸ್ಸಿನಲ್ಲಿ ನಮಗೆ ಪ್ರಶ್ನೆ ಬರುತ್ತೆ. ಸರಿ, ಅದಕ್ಕೆ ಟೀಕಾಚಾರ್ಯರ ಅಭಿಪ್ರಾಯ ಏನು ಅಂತ ನಾವು ಪ್ರಮೇಯ ದೀಪಿಕಾ ಟೀಕೆಯನ್ನು ತೆಗೆದು ನೋಡಿದಾಗ ಅಲ್ಲಿ ಈ ರೀತಿಯಾಗಿ ಟೀಕಾಪಂಕ್ತಿ ಕಾಣುತ್ತೆ ನಮಗೆ, ಬ್ರಹ್ಮ ಬೃಹಸ್ಪತಿರಪಿ ಅಂತ ಕಾಣುತ್ತೆ. ಈ ಬ್ರಹ್ಮ ಬೃಹಸ್ಪತಿರಪಿ ಅಂತ ಹೇಳಿದಾಗ ನಮಗೇನಿಸುತ್ತೆ ಅಂದರೆ, ಇಲ್ಲಿ ಬ್ರಹ್ಮ ಅನ್ನೋ ಶಬ್ದವನ್ನು ಅನುವಾದ ಮಾಡಿಕೊಂಡು ಅದಕ್ಕೆ ಬೃಹಸ್ಪತಿ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ.
ಬ್ರಹ್ಮ ಅಂದರೆ ಬೃಹಸ್ಪತ್ಯಾಚಾರ್ಯರನ್ನು ಕೂಡ ಬ್ರಹ್ಮ ಅನ್ನೋ ಶಬ್ದದಿಂದ ಕರೀತಾರೆ. ತೃತೀಯ ಸ್ಕಂದದ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಸಂದರ್ಭದಲ್ಲಿ ಈ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅನ್ನೋ ಅರ್ಥ ಹೇಗಿದೆಯೋ ಹಾಗೆ ಬೃಹಸ್ಪತ್ಯಾಚಾರ್ಯರು ಅನ್ನೋ ಅರ್ಥವೂ ಕೂಡ ಇದೆ. ಹಾಗಾಗಿ ಬ್ರಹ್ಮಾಪಿ ಅಂತನ್ನುವಲ್ಲಿ ಬ್ರಹ್ಮ ಬೃಹಸ್ಪತಿರಪಿ ಅಂತ ಟೀಕಾ ಪಂಕ್ತಿ ಇರೋದ್ರಿಂದಾಗಿ ಹಾಗಿದ್ರೆ ಬೃಹಸ್ಪತ್ಯಾಚಾರ್ಯರು ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ ಅಂತ ಈ ಪ್ರಮಾಣದ ಅಭಿಪ್ರಾಯ ಅಂತ ಟೀಕಾಚಾರ್ಯ ಹೇಳಿ ಕೊರಟಿದ್ದಾರೆ ಅಂತ ನಮಗೆ ಕಾಣುತ್ತೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಟಿಪ್ಪಣಿ ಬರಿತಾ ಏನು ಹೇಳ್ತಾರೆ, ಇದಕ್ಕೊಂದು ಪೀಠಿಕೆಯನ್ನು ಕೊಟ್ಟವ್ರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಪ್ರಕಾರ ಮೇಲ್ನೋಟಕ್ಕೆ ಕಾಣುವಂಥ ಅರ್ಥವೇ ಸ್ವೀಕಾರಾರ್ಹ, ಅದನ್ನೇ ಸ್ವೀಕಾರ ಮಾಡಬೇಕು ಅಂತ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳೋದು ಬ್ರಹ್ಮಾಪೀತ್ಯಪಿ ಪದೇನ ಸಮುಚ್ಚೇಯ ಮಾಹ. ಅಲ್ಲಿ ಟೀಕಾಚಾರ್ಯರು ಹೇಳ್ತಾ ಇರೋದು ಬ್ರಹ್ಮ ಶಬ್ದವನ್ನು ಅನುವಾದ ಮಾಡಿಕೊಂಡು ಬ್ರಹ್ಮ ಅಂತ ಏನು ಶ್ಲೋಕದಲ್ಲಿ ಇದೆ ಅದಕ್ಕೆ ಬೃಹಸ್ಪತಿ ಅಂತ ಅರ್ಥ, ಇದನ್ನು ಹೇಳಿ ಕೊಟ್ಟಿದ್ದಲ್ಲ ಟೀಕಾಚಾರ್ಯರು. ಹೊರತು ಆ ಶ್ಲೋಕ ಏನಿದೆ, ಬ್ರಹ್ಮಾಪಿ ತನ್ನ ಜಾನಾತಿ, ಬ್ರಹ್ಮನೂ ತಿಳಿದುಕೊಂಡಿಲ್ಲ ಪೂರ್ತಿಯಾಗಿ ಅಂತ. ಬ್ರಹ್ಮನೂ ತಿಳ್ಕೊಂಡಿಲ್ಲ ಅಂತ ಅಲ್ಲಿ ಅಪಿ ಅನ್ನೋ ಶಬ್ದ ಇದೆಯಲ್ವಾ, ಬ್ರಹ್ಮನೂ ತಿಳ್ಕೊಂಡಿಲ್ಲ ಅಂತ ಅರ್ಥ. ಹಾಗಿದ್ರೆ ಬ್ರಹ್ಮನೂ ತಿಳ್ಕೊಂಡಿಲ್ಲ ಅಂದರೆ ಇನ್ಯಾರ್ದೋ ಒಬ್ಬರನ್ನ ಬಗ್ಗೆ ಹೇಳ್ತಾ ಇದ್ದಾರೆ, ಅವರನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಅರ್ಥ. ಅದನ್ನು ಅನುಕ್ತ ಸಮುಚ್ಚಯ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಕಂಠತಃ ಹೇಳದೇ ಇದ್ರೂ ಕೆಲವನ್ನೇ ಇಟ್ಕೊಳ್ಬೇಕಾಗತ್ತೆ ಅಪಿ ಶಬ್ದ ಇರೋದ್ರಿಂದಾಗಿ. ಹಾಗಿದ್ರೆ ಬ್ರಹ್ಮನೂ ಕೂಡ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಪಿಶಬ್ದೇನ ಏನ್ ಇಟ್ಕೊಳ್ಬೇಕು ಅದನ್ನ ಟೀಕಾಚಾರ ಹೇಳ್ತಾ ಇರೋದು. ಅಪಿಶಬ್ದ ಸಮುಚ್ಚೇಯ ಮಹಾ ಅಂತ ಹೇಳಿ ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಅಂದ್ರೆ ಬ್ರಹ್ಮ ಮತ್ತು ಬೃಹಸ್ಪತಿ ಅಂತ ಹೇಳಿ ಅದಕ್ಕೆ ಅರ್ಥ ಅಂತ ಹೇಳಿ. ಹಾಗಿದ್ರೆ ರಾಘವೇಂದ್ರ ಸ್ವಾಮಿಗಳ ಪ್ರಕಾರ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರನ್ನ ಸ್ವೀಕಾರ ಮಾಡಬೇಕು ಅಂತ ಗೊತ್ತಾಯ್ತು. ಚತುರ್ಮುಖ ಬ್ರಹ್ಮದೇವರನ್ನು ಸ್ವೀಕಾರ ಮಾಡಬೇಕು, ಅಪಿಶಬ್ದ ಹೇಳಿರೋದ್ರಿಂದ ನಾವು ಬೃಹಸ್ಪತ್ಯಾಚಾರ್ಯರನ್ನು ಸ್ವೀಕಾರ ಮಾಡಬೇಕು, ಇದು ಟೀಕಾಚಾರ್ಯರಿಗೆ ಅಭಿಪ್ರೇತವಾದದ್ದು ಅಂತ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ಕೊಡ್ತಾ ಇದ್ದಾರೆ. ಈ ರಾಘವೇಂದ್ರ ಸ್ವಾಮಿಗಳ ಈ ಅಭಿಪ್ರಾಯ ಅತಿ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ ನಮಗೆ. ಕಾರಣ ಏನು ಅಂತಂದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಶಬ್ದದ ಅರ್ಥವನ್ನು ಹೇಳಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಆ ಶಬ್ದವನ್ನು ಮಾತ್ರ ತಗೊಂಡು ಅದಕ್ಕೆ ಅರ್ಥ ಹೇಳ್ತಾರೆ, ಇದು ವ್ಯಾಖ್ಯಾನದ ಶೈಲಿ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು ಅಂತ ತಿಳಿಸ್ಲಿಕ್ಕೆ ಮಾತ್ರ ಟೀಕಾಚಾರ ಹೊರಟಿದ್ದಾರೆ ಅಂತ ಅನ್ನೋದಾದರೆ ಬ್ರಹ್ಮ ಬೃಹಸ್ಪತಿ ಹೀ ಇಷ್ಟೇ ಸಾಕಾಗಿತ್ತು. ಬ್ರಹ್ಮ ಅಂತ ಹೇಳಿ ಅನುವಾದ ಮಾಡಿಕೊಂಡು ಬೃಹಸ್ಪತಿ ಹೀ ಅಂತ ಅರ್ಥ ಹೇಳಿದ್ರು ಟೀಕಾಚಾರ್ಯರು, ಮುಗ್ದೋಗ್ತಾ ಇತ್ತು. ಆದರೆ ಟೀಕಾ ಪಂಕ್ತಿ ಇರೋದು ಬ್ರಹ್ಮ ಬೃಹಸ್ಪತಿ ರಪಿ ಅಂತ ಹೇಳಿ ಅಪಿ ಅನ್ನೋದನ್ನು ಸೇರಿಸ್ಕೊಂಡಿದ್ದಾರೆ ಟೀಕಾಚಾರ್ಯರು. ಇದನ್ನು ಸೇರಿಸ್ಕೊಳ್ಳೋ ಅಗತ್ಯ ಏನಿತ್ತು? ಹಾಗಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳು ಈ ರೀತಿಯಾಗಿ ಹೇಳ್ತಾರೆ. ಮತ್ತು ಈ ಅರ್ಥ ಚತುರ್ಮುಖ ಬ್ರಹ್ಮದೇವರು ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ ಅಂತ ಹೇಳೋದು ಅದೇನು ಅಷ್ಟು ಅಸಮಂಜಸ ಆಗೋದಿಲ್ಲ. ಯಾಕೆಂದರೆ ಮಹಾಭಾರತದಲ್ಲಿ ಕೇವಲ ಲೌಕಿಕ ವಿಚಾರಗಳು ಮಾತ್ರ ಇರೋದಲ್ಲ, ಹೊರತು ಭಗವಂತನಿಗೆ ಸಂಬಂಧಪಟ್ಟ ವಿಚಾರಗಳೂ ಕೂಡ ಇರುತ್ತೆ. ಯದ್ಯಪಿ ರುಜಿಯೋಗಿಗಳು ವೇದಾದ ಅಧಿಕ ತತ್ವಜ್ಞಾನರು, ವೇದದಲ್ಲಿ ಹೇಳಿರೋದಕ್ಕಿಂತ ಹೆಚ್ಚಿನ ವಿಚಾರಗಳು ರುಜುಯೋಗಿಗಳಿಗೆ ಗೊತ್ತಿರುತ್ತಾದರೂ ಕೂಡ ಮಹಾಭಾರತದಲ್ಲಿ ಈಶ್ವರೈಕ ದೃಷ್ಟವಾದ ಅರ್ಥಗಳು ಕೂಡ ಇದೆ ಅಂತ ಸ್ಪಷ್ಟವಾಗಿ ಮಹಾಭಾರತ ಅದು ಗೀತಾ ಭಾಷ್ಯದಲ್ಲೇ ಆಚಾರ್ಯ ತಿಳಿಸ್ತಾರೆ, ಸ್ವತಃ ಆಚಾರ್ಯ ತಿಳಿಸ್ತಾರೆ. ಈಶ್ವರೈಕ ದೃಷ್ಟವಾದ ಭಗವಂತನಿಗೆ ಮಾತ್ರ ಗೋಚರವಾಗುವಂತಹ ವಿಚಾರಗಳೂ ಕೂಡ ಮಹಾಭಾರತದಲ್ಲಿ ಇದೆ ಅಂತ. ಇದನ್ನೆಲ್ಲ ಗಮನ ಕೊಟ್ಟಾಗ ರಾಘವೇಂದ್ರ ಸ್ವಾಮಿಗಳ ಈ ಅಭಿಪ್ರಾಯ ಅತಿ ಹೆಚ್ಚು ಸೂಕ್ತ ಅಂತ ಹೇಳಿ ನಮಗೆ ಕಾಣುತ್ತೆ. ಮತ್ತೆ ರಾಘವೇಂದ್ರ ಸ್ವಾಮಿಗಳೇ ಇನ್ನೊಂದು ಅರ್ಥವನ್ನು, ಬೇರೆಯವರು ಹೇಳುವಂತಹ ಅರ್ಥವನ್ನು ಕೂಡ ಆಮೇಲೆ ಹೇಳ್ತಾರೆ. ತಮ್ಮ ಅಭಿಪ್ರಾಯವನ್ನು ಟೀಕಾ ಪಂಕ್ತಿಗೆ ಹೇಳಿದ ಮೇಲೆ ಬೇರೆಯವರ ಅಭಿಪ್ರಾಯವನ್ನು ಬಿಡದಂಗೆ ಅದನ್ನು ಕೂಡ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಏಕೆ ಪ್ರಾಜ್ಞಾಸ್ತು ಬ್ರಹ್ಮೇತ್ಯನುವಾದೇನ ಬೃಹಸ್ಪತಿರಪೀತ್ಯರ್ಥೋಕ್ತಿ ಉಕ್ತಂ ಹಿ ತೃತೀಯ ಸ್ಕಂದ ತಾತ್ಪರ್ಯ ಅಂತ ಹೇಳಿ ಬ್ರಹ್ಮ ಬೃಹಸ್ಪತಿರೀತ್ಯಾಹು. ಕೆಲವರು ಹೀಗೂ ವ್ಯಾಖ್ಯಾನ ಮಾಡ್ತಾರೆ, ಬ್ರಹ್ಮ ಅಂತ ಅನುವಾದ ಮಾಡಿ ಬೃಹಸ್ಪತಿ ಅಂತ ಅರ್ಥ ಹೇಳ್ತಾ ಇರೋದಷ್ಟೇ ಟೀಕಾಚಾರರು ಅಂತ ಹೇಳಿ ಕೆಲವರು ಹಿಂಗೂ ವ್ಯಾಖ್ಯಾನ ಮಾಡ್ತಾರೆ ಅಂತ. ಮುಂದೆ ಅದರ ವಿಮರ್ಶೆ ಮಾಡೋದು ಅದನ್ನೇನು ರಾಘವೇಂದ್ರ ಸ್ವಾಮಿಗಳು ಮಾಡೋದಿಲ್ಲ. ಇದು ತಪ್ಪು, ಈ ಥರ ವ್ಯಾಖ್ಯಾನ ಇಟ್ಕೊಳ್ಬಾರ್ದು, ಇದ್ಯಾವುದನ್ನು ಮಾಡೋದಿಲ್ಲ ರಾಘವೇಂದ್ರ ಸ್ವಾಮಿಗಳು. ಇದು ರಾಘವೇಂದ್ರ ಸ್ವಾಮಿಗಳದ ಶೈಲಿ. ಇದು ಅವರು ಎಲ್ಲೂ ಕೂಡ ಅವರದ ಪರಿಮಳ ಗ್ರಂಥ ತೆಗೆದು ನೋಡಿ, ಯಾವ್ದು ಬೇಕಾದರೂ ತೆಗೆದು ನೋಡಿ, ಅವರು ಬೇರೆಯವರು ಹೇಳುವಂತಹ ಒಂದು ಅರ್ಥವನ್ನು ಈ ಥರನೂ ಕೆಲವರು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿ ಮುಗಿಸ್ತಾರೆ ಹೊರತು ತಚ್ಚಿಂತ್ಯಂ ತನ್ನ ಈ ಥರ ಯಾವ ಮಾತುಗಳನ್ನು ಹೇಳಿ ಮುಂದೆ ವಿಮರ್ಶೆ ಮಾಡೋದಿಲ್ಲ.
ಇದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ, ಅದು ಅವರ ವ್ಯಕ್ತಿತ್ವ ನಮಗೆ ಗೊತ್ತಾಗುತ್ತೆ. ಇದರಿಂದ ವಾದೀಂದ್ರ ತೀರ್ಥರು ಗುರುಗುಣಸ್ತವನದಲ್ಲಿ ಹೇಳಿದಂತಹ ಮಾತು ಏನು ಅಂತಂದರೆ, ಚಿತ್ತೇ ನಾಯುಕ್ತಮರ್ಥಂ ಕಲೇತಿ ಸಹಸ ನ ಸದ್ಭಿಸ್ಸಾಕಂ ಮೀಮಾಂಸತೆ. ಸಜ್ಜನರೊಂದಿಗೆ ಅವರು ವಿವಾದಕ್ಕೆ ಇಳಿಯೋದಿಲ್ಲ. ವಿವಾದ ಇರುವಂಥದ್ದು ಬೇರೆಯವರೊಂದಿಗೆ, ನಮ್ಮವರೊಂದಿಗೆ ನಾವು ವಿವಾದ ಮಾಡುವಂಥದ್ದಲ್ಲ. ನ ಸದ್ಭಿಸ್ಸಾಕಂ ಮೀಮಾಂಸತೆ. ಯಾಕೆ ಅಂತಂದರೆ, ಈ ಅರ್ಥಗಳೇನಿರುತ್ತೆ, ಕೆಲವೊಮ್ಮೆ ಅರ್ಥಗಳು ಪರಂಪರಾಗತವಾಗಿರುತ್ತೆ. ಗುರು ಶಿಷ್ಯ ಪರಂಪರೆಯಿಂದ ಈ ವಾಕ್ಯಕ್ಕೆ ಈ ರೀತಿಯಾಗಿ ಅರ್ಥ ಹೇಳಬೇಕು ಅಂತ ಆ ಗುರು ಶಿಷ್ಯ ಪರಂಪರೆಯಿಂದ ಪ್ರಾಪ್ತವಾಗಿರುತ್ತೆ ಎಷ್ಟೋ ಬಾರಿ. ಹಾಗೆ ಬೇರೆ ಬೇರೆ ಪರಂಪರೆಯಲ್ಲಿ ಆ ಒಂದು ವಾಕ್ಯಕ್ಕೆ ಬೇರೆ ಬೇರೆ ರೀತಿಯಾಗಿ ಅರ್ಥವನ್ನು ಮಾಡುವ, ಅನ್ವಯ ಬೇರೆ ಥರ ಹೇಳುವ ಪದ್ಧತಿ ಬಂದಿರುತ್ತೆ. ಹಾಗಾಗಿ ಇನ್ನೊಂದು ಪರಂಪರೆಯನ್ನು ಗೌರವಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಇನ್ನೊಂದು ಪರಂಪರೆ ಹೇಳುವಂತಹ ಅರ್ಥವನ್ನು ಉಲ್ಲೇಖಿಸ್ತಾರೆ, ಅದನ್ನು ವಿಮರ್ಶೆ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಇದು ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಎಲ್ಲಿ ಬೇಕಾದರೂ ಕೂಡ ನೀವು ನೋಡಬಹುದು. ಅಂಥ ಒಂದು ವೈಶಿಷ್ಟ್ಯವನ್ನು ನಾವು ರಾಘವೇಂದ್ರ ಸ್ವಾಮಿಗಳ ಈ ವ್ಯಾಖ್ಯಾನದಲ್ಲಿ ಕಾಣಬಹುದು. ಮತ್ತೆ ಇಲ್ಲಂತೂ ಏಕೆ ಪ್ರಾಜ್ಞಾಸ್ತು ಅಂತ ಹೇಳಿ ಪ್ರಾಜ್ಞ ಶಬ್ದವನ್ನು ಹೇಳ್ತಾರೆ. ಕೆಲವು ಜ್ಞಾನಿಗಳ ಅಭಿಪ್ರಾಯ ಹೀಗೆ ಅಂತ ಹೇಳಿ ಪ್ರಾಜ್ಞ ಶಬ್ದವನ್ನು ಹೇಳಿ ಗೌರವವನ್ನು ಕೂಡ ಸೂಚಿಸ್ತಾರೆ ಆ ಇನ್ನೊಂದು ಪರಂಪರೆಗೆ. ಇದು ರಾಘವೇಂದ್ರ ಸ್ವಾಮಿಗಳಲ್ಲಿ ಮಾತ್ರ ಕಾಣುವಂತಹ ವೈಶಿಷ್ಟ್ಯ ಅಂತ ಹೇಳಿ ಹೇಳ್ಬೋದು. ಹೀಗೆ ರಾಘವೇಂದ್ರ ಸ್ವಾಮಿಗಳ ಭಾವದೀಪ, ಗೀತಾಭಾಷ್ಯ ಟೀಕಾಕ್ಕೆ ಟಿಪ್ಪಣಿ ಏನಿದೆ ಭಾವದೀಪ, ಅದು ಅದರಲ್ಲಿರುವಂತಹ ವೈಶಿಷ್ಟ್ಯಕ್ಕೆ ಒಂದು ಉದಾಹರಣೆಯನ್ನು ನಾವು ನೋಡಿದ್ವಿ. ಅದು ಒಂದು ಸಣ್ಣ ಪಂಕ್ತಿಯಾಗಿದ್ದರೂ ಕೂಡ ಎಷ್ಟು ದೊಡ್ಡದಾಗಿರುವಂತಹ ಒಂದು ವಿಚಾರಕ್ಕೆ ನಿರ್ಣಯವನ್ನು ಕೊಡುತ್ತೆ ಈ ರಾಯರ ಟಿಪ್ಪಣಿ ಅಂತ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದೇ ಥರ ಗೀತಾ ತಾತ್ಪರ್ಯಕ್ಕೂ ಕೂಡ ತಾತ್ಪರ್ಯ ಟೀಕಾಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಎಂಬಂತಹ ಟಿಪ್ಪಣಿ ಉಪಲಬ್ಧವಿದೆ. ಇನ್ನು ನೇರವಾಗಿ ಅವರು ಗೀತೆಗೆ ವ್ಯಾಖ್ಯಾನ ಮಾಡಿದಂತಹ ಗೀತಾ ವಿವೃತಿಯ ವಿಚಾರವನ್ನು ನೋಡೋದಾದರೆ, ನಮಗೆ ಗೀತೆಯ ಅದ್ಭುತ ಅವರ ಪಾಂಡಿತ್ಯ, ಅದಕ್ಕೆ ವ್ಯಾಖ್ಯಾನ ಮಾಡುವ ಕೌಶಲ ಗೊತ್ತಾಗೋದು ನಮಗೆ ಎಲ್ಲಿ ಅಂತಂದರೆ ಪ್ರಾರಂಭದ ಅಧ್ಯಾಯದಲ್ಲಿ. ಯಾಕೆ ಅಂತಂದರೆ, ಈ ಪ್ರಾರಂಭ ಮೊದಲನೇ ಅಧ್ಯಾಯ ಅದಕ್ಕೆ ಯಾವ ಮತಾಚಾರ್ಯರು ಭಾಷ್ಯವನ್ನು ಬರದೇ ಇಲ್ಲ, ಅದಕ್ಕೆ ಪೀಠಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲರೂ ಭಾಷೆ ಬರೆದಿರೋದು ಎಲ್ಲಿ ಅಂತಂದರೆ ಎರಡನೇ ಅಧ್ಯಾಯದ 11ನೇ ಶ್ಲೋಕದಿಂದ ಆರಂಭ ಮಾಡಿ. ಯಾಕೆ ಅಂದರೆ ಅಲ್ಲಿಂದನೇ ಭಗವಂತನ ಉಪದೇಶ ಅನ್ನುವಂಥದ್ದು, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಅಂತ ಹೇಳಿ ಅಲ್ಲಿಂದನೇ ಭಗವಂತನ ಉಪದೇಶ ಆರಂಭ ಆಗೋದು. ಹಾಗಾಗಿ ಮೊದಲನೇ ಅಧ್ಯಾಯ ಪೂರ್ತಿ, ಎರಡನೇ ಅಧ್ಯಾಯದ ಆರಂಭದ 10 ಶ್ಲೋಕಗಳು, ಇಷ್ಟಕ್ಕೆ ಯಾವ ಭಾಷ್ಯಕಾರರ ವ್ಯಾಖ್ಯಾನವೂ ಕೂಡ ಇಲ್ಲ, ಭಾಷ್ಯ ಬರೆದಿಲ್ಲ ಯಾರೂ ಕೂಡ. ಅಲ್ಲಿ ಬೇರೆಯವರೆಲ್ಲರೂ ಕೂಡ ತಮ್ಮ ತಮ್ಮ ಕೌಶಲವನ್ನು ತೋರಿಸಿಕೊಳ್ತಾ ಎಲ್ಲರೂ ಕೂಡ ವ್ಯಾಖ್ಯಾನ ಬರೆದಿದ್ದಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಇದೆ, ಮೊದಲನೇ ಅಧ್ಯಾಯ ಪೂರ್ತಿ, ಆಮೇಲೆ 10 ಶ್ಲೋಕಗಳು, ಇಷ್ಟಕ್ಕೂ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಇದೆ. ಅಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯವನ್ನು ಪೂರ್ತಿ ಇಲ್ಲಿ ಮಾತ್ರ ಅಂತಲ್ಲ, ಮಿಕ್ಕೆಲ್ಲ ಕಡೆಯೂ ಕೂಡ ನಾವು ಹೆಜ್ಜೆ ಹೆಜ್ಜೆಗೆ ಪ್ರತಿಯೊಂದು ಅಧ್ಯಾಯದಲ್ಲಿ ಬೇಕಾದಷ್ಟು ಕೂಡ ನಮಗೆ ಕಾಣುತ್ತೆ. ಈ ಪ್ರಾರಂಭದ ಅಧ್ಯಾಯದಲ್ಲಿ ಬಹುಮುಖವಾಗಿ ನಮಗೆ ಅವರ ವ್ಯಾಖ್ಯಾನ ಕೌಶಲ್ಯ ಅಂತ ಅನ್ನೋದು ನಮಗೆ ಕಾಣ್ತಾ ಹೋಗುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ನಾನು ಎರಡು ಉದಾಹರಣೆಯನ್ನು ಪ್ರಾರಂಭದ ಭಾಗಕ್ಕೆ ಕೊಟ್ಟು ಆಮೇಲೆ ಮುಂದೆಯೂ ಕೂಡ ಏನೇನಿದೆ ವ್ಯಾಖ್ಯಾನ ವೈಶಿಷ್ಟ್ಯ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈ ಗೀತಾ ವಿವೃತ್ತಿ ಬಗ್ಗೆ ಮೊದಲಿಗೆ ಒಂದು ಮಾತು ಹೇಳಿಬಿಡಬೇಕು. ಈ ಗೀತಾ ವಿವೃತ್ತಿಯನ್ನು ಅವರು ಆರಂಭ ಮಾಡ್ತಾ ಅವರು ಮಂಗಳಾಚರಣೆಯಲ್ಲಿ ಹೇಳ್ತಾರೆ, ಲಕ್ಷ್ಮೀ ನಾರಾಯಣಂನತ್ವ ಪೂರ್ಣಬೋಧಾನ್ ಗುರುವನಪಿ ಕುರ್ಮ ಶ್ರೀಕೃಷ್ಣ ಗೀತಾಯಾಹ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ, ಭಾಷ್ಯ ತಾತ್ಪರ್ಯ ಟೀಕಾ ಇದೆಲ್ಲದರಲ್ಲೂ ಹೇಳಿರುವ ವಿಷಯಗಳನ್ನು ಸಂಗ್ರಹ ಮಾಡಿ ನಾನು ಗೀತೆಗೆ ವಿವೃತಿಯನ್ನು ಬರೀತಾ ಇದ್ದೀನಿ, ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೀನಿ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಸಂಗ್ರಹ ಮಾಡ್ತಾರೆ ಅದು ಕೇವಲ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಮತ್ತು ಅದಕ್ಕೆ ಇರುವಂತಹ ಟೀಕೆಗಳು, ಇಷ್ಟನ್ನು ಮಾತ್ರ ಸಂಗ್ರಹ ಮಾಡೋದಲ್ಲ ಹೊರತು ಬೇರೆ ಪದ್ಮನಾಭ ತೀರ್ಥರ ಟೀಕೆ ಮತ್ತು ಸ್ಪಷ್ಟವಾಗಿ ಅವರು ಬಾಯ್ಬಿಟ್ಟು ಹೇಳುವಂತೆ ಅಲ್ಲಲ್ಲಿ ನರಹರಿ ತೀರ್ಥರ ಟೀಕಾ, ನರಹರಿ ತೀರ್ಥರ ಟೀಕಾವು ಕೂಡ ಇದೆ, ಅದು ಈಗ ಮುದ್ರಣವಾಗಿ ಉಪಲಬ್ಧಿಯಲ್ಲಿ ಇದೆ. ಅದು ಹೀಗೆ ಈ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡ್ತಾರೆ ಅವರು. ಅಲ್ಲಲ್ಲಿ ನಾವು ಕಾಣ್ತಾ ಹೋಗ್ತೀವಿ ನರಹರಿ ತೀರ್ಥೀಯೇತು ಅತ್ರ ನರಹರಿ ತೀರ್ಥಾಸ್ತು ಹೀಗೆಲ್ಲ ಹೇಳಿ ಟೀಕಾಚಾರ್ಯರ ಟೀಕಾಕ್ಕೆ ಅನುಗುಣವಾಗಿ ವ್ಯಾಖ್ಯಾನವನ್ನು ಮಾಡಿ ನರಹರಿ ತೀರ್ಥರ ಪ್ರಕಾರ ಈ ಅರ್ಥ ಅಂತ ಹೇಳಿ ಅದನ್ನೂ ಕೂಡ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಿದ್ರೆ ಇದು ಹೆಂಗಿದೆ ಅಂತಂದರೆ, ಒಟ್ಟಾರೆ ಗೀತಾಕ್ಕೆ ಸಂಬಂಧಪಟ್ಟಂತೆ ಶ್ರೀಮದಾಚಾರ್ಯರ ಸಿದ್ಧಾಂತ
ಅದರಲ್ಲಿ ವ್ಯಾಖ್ಯಾನಕಾರರು ಎಲ್ಲರ ಅಭಿಪ್ರಾಯಕ್ಕೆ ಸಂಗ್ರಹಾತ್ಮಕವಾಗಿರುವಂತಹ ಒಂದು ಕೃತಿ ಅಂದರೆ ಅದು ಗೀತಾವಿವೃತ್ತಿ ಅಂತ ಅನ್ನಬಹುದು. ಗೀತಾವಿವೃತ್ತಿಯನ್ನು ನಾವು ಓದಿದ್ರೆ ಹಾಗಿದ್ದರೆ ಭಗವದ್ಗೀತೆಗೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಏನೇನು ಅರ್ಥ ಅಷ್ಟೂ ಕೂಡ ಗೊತ್ತಾಗ್ಬಿಡುತ್ತೆ ನಮಗೆ. ಅಂಥ ಒಂದು ಒಳ್ಳೆ ಕೃತಿ ಅಂತಂದರೆ ಅದು ಗೀತಾವಿವೃತ್ತಿ. ಆಗಲೇ ಹೇಳಿದಂತೆ ಮೊದಲ ಅಧ್ಯಾಯದಲ್ಲಿ ಅಂಥ ಒಂದು ವ್ಯಾಖ್ಯಾನ ವೈಶಿಷ್ಟ್ಯಕ್ಕೆ ಯಾವುದೂ ಇಲ್ಲ, ಬೇರೆ ಯಾರೂ ಕೂಡ ಅದಕ್ಕೆ ಟೀಕೆ ಟಿಪ್ಪಣಿ ಯಾರೂ ಬರೆದೇ ಇಲ್ಲ, ಕೇವಲ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ, ಆ ಗೀತಾವಿವೃತ್ತಿಯನ್ನು ಮಾಡಿದಾರಲ್ಲಿ. ಅದಕ್ಕೆ ಒಂದು ಉದಾಹರಣೆ ಯಾವುದು ಅಂತಂದರೆ, ಅರ್ಜುನ ಅವನು ಯುದ್ಧ ಬೇಡ ಅಂತನ್ಲಿಕ್ಕೆ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿ, ಯುದ್ಧದ ಸಂದರ್ಭದಲ್ಲಿ ಯುದ್ಧ ಶುರುವಾಗಬೇಕು ಯುದ್ಧ ಬೇಡ ಅಂತ ಹೇಳಿ ಕೂತಿದ್ದ. ಆ ಸಂದರ್ಭದಲ್ಲಿ ಅವನು ಕೆಲವು ಕಾರಣಗಳನ್ನು ಕೊಡ್ತಾ ಹೋಗ್ತಾನವನು, ಯಾಕೆ ಯುದ್ಧ ಬೇಡ ಅಂತ ತಾನು ಹೇಳ್ತಾ ಇರೋದು ಅಂತ ಹೇಳಿ. ಅದಕ್ಕೆ ಅವನು ಕೊಡುವಂತಹ ಕಾರಣಗಳಲ್ಲಿ ಒಂದು ಯಾವುದು ಅಂತಂದರೆ, ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇ ವಾಶ್ರಯೇ ದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಇದು ಅವನು ಹೇಳುವಂತಹ ಮಾತು. ಅವನು ಹೇಳ್ತಾ ಇರೋ ಮಾತೇನು ಅಂತಂದರೆ, ನಾವು ಈ ಧಾರ್ತರಾಷ್ಟ್ರ ನಿಹತ್ಯ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳಿದ್ದರೆ ಇವ್ರನ್ನ ಕೊಂದು ನಮಗೇನು ಸಂತೋಷ ಆಗಬೇಕಾಗಿದೆ, ಮತ್ತು ಪಾಪಮೇವಾಶ್ರಯೇದ ಅಸ್ಮಾನ್ ಹತ್ವೈತಾನ್ ಆತತಾಯಿನಃ, ಈ ಆತತಾಯಿಗಳು ಯಾರಿದ್ದಾರೆ ದುರ್ಯೋಧನಾದಿಗಳು, ಈ ಆತತಾಯಿಗಳನ್ನು ಕೊಂದರೆ ನಮಗಿನ್ನೂ ಕೂಡ ಪಾಪವೇ ಬರುತ್ತೆ, ಹಾಗಾಗಿ ಇದೊಂದು ಪಾಪ ಕಾರ್ಯ, ಯಾಕೆ ಈ ಕೆಲಸ ಮಾಡಬೇಕು, ಯುದ್ಧ ಬೇಡ ಅಂತ ಅರ್ಜುನನ ಮಾತು. ಇಲ್ಲಿ ಒಂದು ಸಮಸ್ಯೆ ಬರೋದೇನು ಅಂತಂದರೆ, ಅರ್ಜುನ ವಿರುದ್ಧವಾಗಿ ಒಂದು ಮಾತು ಹೇಳ್ತಾ ಇದ್ದಾನೆ ಅಂತ ಕಾಣುತ್ತೆ ನಮಗೆ. ಏನು ಅಂದರೆ, ಇವರನ್ನು ಕೊಂದರೆ ಪಾಪ ಬರುತ್ತೆ ಅಂತ ಅಷ್ಟೇ ಹೇಳಿದರೆ ಏನೋ ಒಂದು ಅರ್ಥ ಮಾಡ್ಕೊಳ್ಬಹುದಿತ್ತೇನೋ, ಆದರೆ ಆತತಾಯಿನಃ ಅಂತ ಹೇಳ್ತಾರೆ, ಇವರು ಆತತಾಯಿಗಳು, ಈ ಆತತಾಯಿಗಳನ್ನು ಕೊಂದ್ರೆ ನಮಗೆ ಪಾಪ ಬರುತ್ತೆ ಅಂತ. ಆದರೆ ಎರಡು ವಿರುದ್ಧವಾದದ್ದು ಅಂತ ನಮಗೆ ಅನಿಸುತ್ತೆ. ಯಾಕೆ ಅಂದರೆ, ಆತತಾಯಿಗಳು ಅಂತ ಯಾರನ್ನು ಕರಿತೀವಿ? ಗೀತಾವಿವೃತ್ತಿಯಲ್ಲಿ ಆತತಾಯಿ ಶಬ್ದಾರ್ಥವನ್ನು ಹೇಳುವಂತಹ ಸಂಗ್ರಹ ಶ್ಲೋಕವನ್ನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ ಧನಾಪಹ ಕ್ಷೇತ್ರ ದಾರಾಪಹಾರೀಚ ಷಡೇತೆ ಹ್ಯಾತತಾಯಿನಃ. ಈ ಆರು ತಪ್ಪುಗಳನ್ನು, ಅಪರಾಧಗಳನ್ನು ಹೇಳ್ತಾರೆ. ಈ ಆರು ಅಪರಾಧಗಳಲ್ಲಿ ಯಾರು ಒಂದು ಅಪರಾಧವನ್ನು ಮಾಡ್ತಾರೆ, ಒಂದೇ ಒಂದು ಅಪರಾಧ ಮಾಡಿದ್ರು ಸಾಕು, ಅವರು ನಮ್ಮ ಪಾಲಿಗೆ ಆತತಾಯಿಗಳು ಅಂತ ಹೇಳಿ ಕರೆಸಿಕೊಳ್ತಾರೆ. ಏನದು ಅಪರಾಧಗಳು ಅಂತಂದರೆ, ಒಂದು ಅಗ್ನಿದಹ, ಬೆಂಕಿಯನ್ನು ಇಡೋದು, ಬೆಂಕಿಯಿಂದ ಸುಟ್ಟಾಕುವಂತಹ ಪ್ರಯತ್ನ ಮಾಡೋದು, ಅವರು ಆತತಾಯಿಗಳಾಗ್ತಾರೆ. ಗರದಹ, ವಿಷವನ್ನು ಕೊಟ್ಟು ನಮ್ಮನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡುವಂಥವ್ರು ಅವರು. ಅಗ್ನಿದಹ, ಗರದಹ, ಗರದಶ್ಚೈವ. ಆಮೇಲೆ ಶಸ್ತ್ರಪಾಣಿ, ಶಸ್ತ್ರವನ್ನು ಕೈಯಲ್ಲಿ ಹಿಡಿದು ನಮ್ಮ ಕೊಲ್ಲಿಕ್ಕೆ ಎದುರುಗಡೆ ಬಂದಿರಬೇಕು, ಅಂಥವರು ಆತತಾಯಿಗಳು ಅಂತ ಕರೆಸ್ಕೊಳ್ತಾರೆ. ಧನಾಪಹ, ಮೋಸದಿಂದ ನಮ್ಮ ದುಡ್ಡನ್ನು ಮೋಸ ಮಾಡಿಯೋ ದರೋಡೆ ಮಾಡಿಯೋ ಯಾವುದೋ ಒಂದು ರೀತಿಯಿಂದ ಅನ್ಯಾಯದ ಮಾರ್ಗದಿಂದ ನಮ್ಮ ಧನವನ್ನು ಯಾರು ಅಪಹಾರ ಮಾಡ್ತಾರೆ ಅವರು ಆತತಾಯಿಗಳು. ನಮ್ಮ ಕ್ಷೇತ್ರ ಅಂದರೆ ನಮ್ಮ ಭೂಮಿಯನ್ನು ಯಾರು ಅಪಹಾರ ಮಾಡ್ತಾರೆ ಅವರು. ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಯಾರು ತೊಂದರೆ ಕೊಡ್ತಾರೆ ಅವರು. ಹೀಗೆ ಇವರೆಲ್ಲರೂ ಕೂಡ ಆರು ಜನ ಆತತಾಯಿಗಳು ಅಂತ ಹೇಳಿ ಕರೆಸ್ಕೊಳ್ತಾರೆ ಅಂತ ಹೇಳಿ. ಹಾಗಿದ್ರೆ ಅಪರಾಧ ಮಾಡಿದವರು ಅಂತ ಅರ್ಥ. ಈಗ ಪಾಂಡವರ ವಿಷಯದಲ್ಲಿ ದುರ್ಯೋಧನಾದಿಗಳು ಈ ಆರೂ ತಪ್ಪನ್ನು ಮಾಡಿದ್ದಾರೆ, ಒಂದು ಮಾತ್ರ ಅಲ್ಲ, ಆರೂ ಮಾಡಿದ್ದಾರೆ. ಅರಿಗಿನ ಮನೆಯಲ್ಲಿಟ್ಟು ಬೆಂಕಿ ಹಾಕಿ ಕೊಲ್ಲಿಕ್ಕೆ ಪ್ರಯತ್ನಪಟ್ಟರು. ಆಮೇಲೆ ಭೀಮಸೇನ ದೇವರಿಗೆ ವಿಷವನ್ನು ಅನ್ನದಲ್ಲಿ ಬೆರೆಸಿ ಹಾಕಿದ್ರು, ಹಾವಿಂದ ಕಚ್ಚಿಸಲಿಕ್ಕೆ ಪ್ರಯತ್ನ ಪಟ್ಟು ನೋಡಿದ್ರು. ಆಮೇಲೆ ಶಸ್ತ್ರವನ್ನು ಹಿಡಿದು ಈಗಲೇ ಎದುರುಗಡೆನೆ ನಿಂತಿದ್ದಾರೆ, ಅರ್ಜುನನ ಕಣ್ಣು ಮುಂದೆನೆ ಶಸ್ತ್ರಪಾಣಿಗಳಾಗಿ ಅವರೆಲ್ಲರೂ ಕೂಡ ನಿಂತಿದ್ದಾರೆ. ಆಮೇಲೆ ಅವರ ಮೋಸ ಮಾಡಿ ಮೋಸದ ಜೂಜಿನಿಂದ ಅವರ ಧನವನ್ನೆಲ್ಲ ಕಿತ್ಕೊಂಡ್ರು, ಅವರ ಭೂಮಿಯನ್ನು ಕಿತ್ಕೊಂಡ್ರು, ಮತ್ತು ಅವರ ವನಿತೆಗೆ ಹಿಂಸೆಯನ್ನು ಕೊಟ್ಟರು. ಹಾಗಿದ್ರೆ ಇಷ್ಟೆಲ್ಲ ಆರೂ ರೀತಿಯಾಗಿ ಒಂದೊಂದು ಅಪರಾಧ ಮಾಡಿದ್ರೆ ಆತತಾಯಿ ಆಗ್ತಾರೆ ಅಂತಂದ ಮೇಲೆ ಆರೂ ಥರದ ಅಪರಾಧವನ್ನು ಮಾಡಿರುವಂತಹ ದುರ್ಯೋಧನಾದಿಗಳು ಪಾಂಡವರ ವಿಷಯದಲ್ಲಿ ಆತತಾಯಿಗಳೇ ಸಂಶಯವೇ ಬೇಡ. ಹಾಗಿದ್ರೆ ಇಷ್ಟೆಲ್ಲ ಮಹಾಪಾಪ ಮಾಡಿರುವಂತಹ ದುರ್ಯೋಧನಾದಿಗಳನ್ನು ಕೊಂದರೆ ಅದು ಪಾಪ ಆಗಲಿಕ್ಕೆ ಹೇಗೆ ಸಾಧ್ಯ? ಅವರನ್ನು ಕೊಂದು ನಮಗೆ ಪಾಪ ಬರುತ್ತೆ ಅಂತ ಹೇಗೆ ತಾನೇ ಅರ್ಜುನ ಹೇಳ್ತಾನೆ? ಈ ಒಂದು ಸಮಸ್ಯೆ ಬಂತು ನಮಗೆ. ಈ ಸಮಸ್ಯೆಗೆ ಬೇರೆಯವ್ರ ವ್ಯಾಖ್ಯಾನಗಳು ಏನೇನಿದೆ, ಪರಮತ ವ್ಯಾಖ್ಯಾನಗಳು ಇವೆ ಎಲ್ಲ ಇದೆ, ಆ ಬೇರೆಯವ್ರ ವ್ಯಾಖ್ಯಾನ ಏನಿದೆ ಅಂತ ನೋಡಿ, ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ ಏನು ಅಂತ ನೋಡೋಣ. ಆಗ ನಮಗೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದ ವೈಶಿಷ್ಟ್ಯ ಗೊತ್ತಾಗುತ್ತೆ. ಬೇರೆ ವ್ಯಾಖ್ಯಾನಗಳ ಹೆಸರನ್ನು ಎಲ್ಲನೂ ಹೇಳ್ತಾ ಹೋಗೋದಿಲ್ಲ,
ಆದರೆ ಅವರ ಅಭಿಪ್ರಾಯ ಏನು ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಒಂದು ಪ್ರಸಿದ್ಧವಾದ ಟೀಕಾ, ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಹೌದು ಅವರು ಆತತಾಯಿಗಳಿರಬಹುದು, ಆತತಾಯಿಗಳನ್ನು ಕೊಂದರೆ ಪಾಪ ಇಲ್ಲ ಅಂತ ಪ್ರಮಾಣ ಶ್ಲೋಕವೂ ಕೂಡ ಇದೆ, ಧರ್ಮಶಾಸ್ತ್ರದ ವಚನ ಇದೆ. ಆತತಾಯಿನ ಮಾ ಒಂದು ಇದು ರಾಜನಿಗೆ ಹೇಳುವಂತಹ ನೀತಿಶಾಸ್ತ್ರ, ರಾಜನಿಗೆ ಸಂಬಂಧಪಟ್ಟಂತಹ ಒಂದು ನೀತಿಶಾಸ್ತ್ರದ ಒಂದು ವಚನವೂ ಕೂಡ ಇದೆ. ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್ ನ ಆತತಾಯಿ ವಧೆ ದೋಷ ಹಂತುರ್ಭವತಿ ಕಶ್ಚನ. ಆತತಾಯಿಯು ಬರ್ತಾ ಇದ್ದ ಅಂತಾದರೆ ಆತತಾಯಿಯನ್ನು, ತನ್ನ ವಿಷಯದಲ್ಲಿ ಅಪರಾಧ ಮಾಡಿದ ಆತತಾಯಿಯನ್ನು ವಿಚಾರ ಮಾಡದೆ ನೀವು ಕೊಲ್ಲಿ, ಏನೂ ಪಾಪ ಬರೋದಿಲ್ಲ. ನ ಆತತಾಯಿ ವಧೆ ದೋಷ, ಆತತಾಯಿ ವಧೆ ನ ದೋಷ ಹಂತುರ್ಭವತಿ ಕಶ್ಚನ, ಏನೇ ಒಂದು ಲವಲೇಶ ಪಾಪನೂ ಕೂಡ ಬರೋದಿಲ್ಲ, ಚಿಂತೆ ಬೇಡ ಅಂತ ಸ್ಪಷ್ಟ ಪ್ರಮಾಣ ವಚನ ಇದೆ. ಹಾಗಿದ್ರೆ ಇಷ್ಟೊಂದೆಲ್ಲ ಸ್ಪಷ್ಟ ಪ್ರಮಾಣ ವಚನ ಇದ್ದಾಗಲೂ ಕೂಡ ನನಗೆ ಪಾಪ ಬರುತ್ತೆ ಇವರನ್ನು ಕೊಂದ್ರೆ ಅಂತ ಹೇಗೆ ಹೇಳ್ದ ಅಂತಂದರೆ, ಈ ಒಂದು ವಿರೋಧಕ್ಕೆ ಪರಿಹಾರ ಹೇಗೆ ಹೇಳ್ತಾರೆ ಕೆಲವರು ಅಂತಂದರೆ, ಹೇಗೆ ಆತತಾಯಿಯನ್ನು ವಿಚಾರ ಮಾಡದೆ ಕೊಲ್ಲಬಹುದು ಪಾಪ ಬರಲ್ಲ ಅನ್ನೋ ವಚನ ಇದೆಯೋ, ಹಾಗೆ ಇನ್ನೊಂದು ವಚನಗಳು ಕೂಡ ಇದೆ. ಏನಂತ, ಮಾ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಪ್ರಾಣಿಗೂ ಕೂಡ ಹಿಂಸೆಯನ್ನು ಮಾಡಬಾರದು ಅನ್ನೋ ವಚನವೂ ಕೂಡ ಇದೆ. ಮನುಷ್ಯರು ಮಾತ್ರ ಅಲ್ಲ, ಪಶು ಪಕ್ಷಿಗಳಿಗೂ ಹಿಂಸೆಯನ್ನು ಮಾಡಬಾರ್ದು ಅಂತ ಅದಕ್ಕೆ ಅರ್ಥ. ಮಾ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಭೂತಕ್ಕೂ ಏನು ಹಿಂಸೆಯನ್ನು ಮಾಡಬಾರ್ದು ಅಂತ. ಈ ಥರದ ಮಾತು ಇದೆಯಲ್ವಾ, ಯಾರಿಗೂ ಏನು ಮಾಡಬಾರದು ಅಂತಂದರೆ, ಶತ್ರುಗಳು ಸೇರಿಕೊಳ್ತಾರೆ, ಆತತಾಯಿಗಳು ಸರ್ವರಲ್ಲಿ ಸೇರಿಕೊಳ್ತಾರೆ, ಯಾರಿಗೂ ಏನು ಮಾಡಬಾರ್ದು ಅನ್ನೋ ವಚನವೂ ಕೂಡ ಇದೆ. ಹಾಗಿದ್ರೆ ಎರಡು ಥರದ ಮಾತಿದೆ. ಈ ಎರಡು ಮಾತಿನಲ್ಲಿ ಯಾವ ಮಾತನ್ನು ಸ್ವೀಕಾರ ಮಾಡಬೇಕಿವಾಗ? ಆತತಾಯಿಯನ್ನು ಕೊಂದರೂ ಪಾಪ ಬರಲ್ಲ ಅಂತ ಒಂದು ಮಾತು, ಆತತಾಯಿಯಾದರೂ ಅವನು ಒಂದು ಭೂತಾನೆ ಆಗಿರೋದ್ರಿಂದಾಗಿ ಕೊಲ್ಲಬಾರದು ಅಂತ ಇನ್ನೊಂದು ಮಾತು. ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತಂದರೆ, ಅದಕ್ಕೆ ಕೆಲವರು ಹೇಳೋದೇನಂತಂದರೆ, ಅಲ್ಲಿ ಇದನ್ನ ಅದು ಮಾಹಿಂಸ್ಯಾ ಸರ್ವಭೂತಾನಿ ಅನ್ನುವಂತಹ ಮಾತನ್ನೇ ಸ್ವೀಕಾರ ಮಾಡಬೇಕು, ಅದೇ ಪ್ರಬಲ. ಯಾಕೆ ಅಂತಂದರೆ ಅದು ಧರ್ಮಶಾಸ್ತ್ರ ವಚನ, ಧರ್ಮಶಾಸ್ತ್ರ ವಚನಕ್ಕೆ ಪ್ರಾಬಲ್ಯ ಅಂತ ಹೇಳಿ ಅದಕ್ಕೆ ಅವರು ಒಂದು ಪ್ರಮಾಣ ಶ್ಲೋಕವನ್ನು ಕೂಡ, ಹನುಮತ್ ಪೈಶಾಚ ಭಾಷ್ಯ ಅಂತ ಒಂದಿದೆ, ಹನುಮತ್ ಪೈಶಾಚ ಭಾಷ್ಯದಲ್ಲಿ ಆ ಒಂದು ಇದನ್ನು ಪ್ರಮಾಣ ಶ್ಲೋಕವನ್ನು ಉದಾಹರಿಸ್ತಾರೆ. ಸ್ಮೃತ್ಯೋರ್ ವಿರೋಧೇ ನ್ಯಾಯಸ್ತು ಬಲವಾನ್ ವ್ಯವಹಾರತಃ ಅರ್ಥಶಾಸ್ತ್ರಾಚ್ಚ ಬಲವತ್ ಧರ್ಮಶಾಸ್ತ್ರ ಮಿತಿ ಸ್ಥಿತಿ, ಅರ್ಥಶಾಸ್ತ್ರಕ್ಕಿಂತಲೂ ಕೂಡ ಧರ್ಮಶಾಸ್ತ್ರ ಪ್ರಬಲ ಅಂತ ಹೇಳಿ ಹೀಗೊಂದು ಸ್ಮೃತಿ ವಚನ ಇದೆ. ಈ ಮನುಸ್ಮೃತಿಯಲ್ಲಿ ಬರೋ ಶ್ಲೋಕ ಇದು. ಆತತಾಯಿನ ಮಾಯಾಂತಂ ಹನ್ಯಾದೇವ ವಿಚಾರಯನ್ನಂತ, ಆತತಾಯಿ ಬಂದರೆ ವಿಚಾರ ಮಾಡದೆ ಕೊಲ್ಲಬಹುದು ಅಂತ ಮನುಸ್ಮೃತಿಯಲ್ಲಿ ಬರುತ್ತೆ. ಆ ಮನುಸ್ಮೃತಿಯಲ್ಲಿ ರಾಜಧರ್ಮಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಬರೋ ಶ್ಲೋಕ ಇದು. ಹಾಗಿದ್ರೆ ಇದು ಅರ್ಥಶಾಸ್ತ್ರದ ರೀತಿಯಲ್ಲಿ, ಅರ್ಥಶಾಸ್ತ್ರ ಎಲ್ಲ ರಾಜರಿಗೆ ಸಂಬಂಧಪಟ್ಟಂತಹ ಭಾಗ, ಆ ಭಾಗದಲ್ಲಿ ಆತತಾಯಿಯನ್ನು ಕೊಲ್ಲಬೇಕು ಅಂತಿದೆ. ಧರ್ಮಶಾಸ್ತ್ರದಲ್ಲಿ ಮಾಹಿಂಸ್ಯಾತ್ ಸರ್ವಭೂತ ನಿಂತಿದೆ. ಈ ಎರಡರಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂದರೆ, ಆ ಇನ್ನೊಂದು ಸ್ಮೃತಿ ವಚನ ಏನು ಹೇಳ್ತಾ ಇದೆ, ಅರ್ಥಶಾಸ್ತ್ರಾಚ್ಚ ಬಲವತ್ ಧರ್ಮಶಾಸ್ತ್ರ ಮಿತಿ ಸ್ಥಿತಿ, ಅರ್ಥಶಾಸ್ತ್ರಕ್ಕಿಂತ ಧರ್ಮಶಾಸ್ತ್ರವೇ ಪ್ರಬಲ ಅಂತ ಹೇಳಿ ಹೀಗೆ ಇದೆ. ಹಾಗಿದ್ರೆ ಧರ್ಮಶಾಸ್ತ್ರ ಪ್ರಬಲ ಅಂತ ಆಯಿತು, ಅದರಿಂದಾಗಿ ಮಾಹಿಂಸ್ಯಾತ್ ಸರ್ವಭೂತಾನಿ ಅಂತ ಇರೋದ್ರಿಂದಾಗಿ ಧರ್ಮಶಾಸ್ತ್ರ ಇದನ್ನು ತೀರ್ಮಾನ ಮಾಡಿಕೊಂಡು ಅರ್ಜುನ, ಆತತಾಯಿಗಳಾದರೂ ಕೂಡ ಕೊಲ್ಲಬಾರದು ಅಂತ ಧರ್ಮಶಾಸ್ತ್ರದ ಅಭಿಪ್ರಾಯ, ಕೊಂದರೆ ನಮಗೆ ಪಾಪ ಬರುತ್ತೆ ಅಂತ ಹೀಗೆ ವಿರೋಧವನ್ನು ಪರಿಹಾರ ಮಾಡಿ ತೋರಿಸ್ಕೊಡ್ತಾರೆ. ಆದರೆ ಅರ್ಥಶಾಸ್ತ್ರಕ್ಕಿಂತ ಪ್ರಬಲ ಧರ್ಮಶಾಸ್ತ್ರ ಅಂತಂದರೆ ಯಾವ ಸಂದರ್ಭದಲ್ಲಿ? ಎಲ್ಲರಿಗೂ ಏಕರೀತಿಯಾಗಿ ಇರೋದಿಲ್ಲ. ಸಾಮಾನ್ಯ ವಿಶೇಷ ನ್ಯಾಯ ಅಂತೆಲ್ಲ ಇರುತ್ತೆ, ಅದೆಲ್ಲವನ್ನು ಅದಕ್ಕೆ ನಾವು ಆ ಎಲ್ಲ ನ್ಯಾಯಗಳನ್ನು ಇಟ್ಟುಕೊಂಡು ನಾವು ನಿರ್ಣಯವನ್ನು ಮಾಡಬೇಕಾಗತ್ತೆ. ಬೇರೆಯವ್ರಿಗಾಗಬೇಕಾದರೆ ಅರ್ಥಶಾಸ್ತ್ರಕ್ಕಿಂತ ಧರ್ಮಶಾಸ್ತ್ರ ಪ್ರಬಲ ಆಗಿರಬಹುದು, ಆದರೆ ರಾಜನಾದವನಿಗೆ, ಕ್ಷತ್ರಿಯನಾಗಿ ರಾಜನಾದವನಿಗೆ ಅರ್ಥಶಾಸ್ತ್ರವೇ ಕೆಲವು ಕಡೆ ಧರ್ಮಶಾಸ್ತ್ರಕ್ಕಿಂತಲೂ ಕೂಡ ಪ್ರಬಲ ಆಗುತ್ತೆ. ಹಾಗಾಗಿ ಈ ಒಂದು ಸ್ಮೃತಿ ವಚನವನ್ನು ಇಟ್ಟುಕೊಂಡು ನಿರ್ಣಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜನಾದವನಿಗೆ ಇದು ಪೂರ್ತಿಯಾಗಿ ಈ ಸ್ಮೃತಿ ಹೇಳಿರುವಂಥದ್ದು ಸಂಬಂಧಪಡುತ್ತೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಮಾಹಿಂಸ್ಯಾತ್ ಸರ್ವಭೂತಾನಿ ಅಂತ ಸಾಮಾನ್ಯವಾಗಿ ಹೇಳ್ತಾ ಇರೋದು, ಮಾಹಿಂಸ್ಯಾತ್ ಸರ್ವಭೂತಾನಿ ಅಂತ ಸಾಮಾನ್ಯವಾಗಿ ಒಮ್ಮೆ ನಿಷೇಧ ಮಾಡಿದ ಮೇಲೆ, ಒಮ್ಮೆ ಹೇಳಿದ ಮೇಲೆ ಆಮೇಲೆ ವಿಶೇಷವಾಗಿ ಪ್ರತ್ಯೇಕವಾಗಿ ಆತತಾಯಿಯಾಗಿದ್ದರೆ ಪರವಾಗಿಲ್ಲ ಕೊಲ್ಲಬಹುದು ಅಂತ ಹೇಳಿ, ಇದೊಂದು ಸಾಮಾನ್ಯ ವಿಶೇಷ ವಚನ ಅಂತ ಹೇಳಿ ಅಭಿಪ್ರಾಯ ಅಷ್ಟೆ. ಅದಕ್ಕೊಂದು ಉದಾಹರಣೆ ಕೊಡೋದಾದರೆ, ನಾವು ಪಂಚೆ ಒಂದು 50 ಪಂಚೆ ತೊಗೊಂಬ ಅಂತ ಯಾರಿಗೋ ಹೇಳ್ತೀವಿ, ನಾವು 50 ಪಂಚೆ ತೊಗೊಂಬ ಆದರೆ ಕಪ್ಪಂಚಿಂದ ಬೇಡ ಅಂತ ಹೇಳ್ತೀವಿ. ಕಪ್ಪಂಚಿಂದ ಬೇಡ ಅಂತಂದರೆ ಎರಡಕ್ಕೂ ವಿರೋಧ ಅಂತ ಹೇಳ್ತೀವ? ನೀವೇ ಬಟ್ಟೆ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು ಈಗ ಕಪ್ಪಂಚಿಂದ ಬೇಡ ಅಂತ ಇದ್ದೀರಿ ಅಂದರೆ
ಬಟ್ಟೆ ತಗೊಂಬನ್ನಿ ಅಂತ ಹೇಳಿ ಬಟ್ಟೆ ತಗೊಂಡು ಬರೋದು ಬೇಡ ಅಂತಿದ್ರೆ ಇವಾಗ ವಿರುದ್ಧವಾಗಿ ಹೇಳ್ದಂಗೆ ಆಗ್ತಾ ಇತ್ತು. ಬಟ್ಟೆ ತಗೊಂಡು ಬಾ, ಆದರೆ ಕಪ್ಪಂಚಿನ ತರೋದು ಬೇಡ ಅಂತ ಹೇಳಿದ್ರೆ ಹೇಗೆ, ಯಾವ ವಿರೋಧವೂ ಇಲ್ವೋ ಹಾಗಾಯ್ತಷ್ಟೆ. ಯಾರಿಗೂ ಹಿಂಸೆಯನ್ನು ಕೊಡಬಾರದು. ಆದರೆ ಅಕಸ್ಮಾತ್ ಅವನು ಆತತಾಯಿಯಾಗಿದ್ದರೆ, ನೀನು ಕ್ಷತ್ರಿಯನಾಗಿದ್ದಲ್ಲಿ ಆತತಾಯಿಯನ್ನು ಸಂಹಾರ ಮಾಡೋದು ನಿನ್ನ ಕರ್ತವ್ಯ, ಅದರಿಂದ ನಿನಗೆ ಯಾವ ಪಾಪವೂ ಕೂಡ ಬರೋದಿಲ್ಲ ಅಂತ ಹೇಳಿ ಈ ಅಭಿಪ್ರಾಯ. ಹೀಗೆ ಅರ್ಥವನ್ನು ಮಾಡಬಹುದು. ಹಾಗಾಗಿ ಈ ವ್ಯಾಖ್ಯಾನ ಅಷ್ಟೊಂದು ಸ್ವರಸ ಅಂತ ನಮಗೆ ಕಾಣಿಸೋದಿಲ್ಲ. ಇನ್ನೊಂದು ವ್ಯಾಖ್ಯಾನ ಇದೆ, ಅದು ಅತ್ಯಂತ ಅದ್ಭುತ ಅನಿಸ್ಬಿಡುತ್ತೆ ನಮಗೆ. ಇನ್ನೊಂದು ಹೆಂಗೆ ವ್ಯಾಖ್ಯಾನ ಮಾಡಿಬಿಡ್ತಾರೆ ಅಂತಂದರೆ, ಇಲ್ಲಿ ಶ್ಲೋಕ ಇರೋದೇನು ಅಂತಂದರೆ, ನಿಹತ್ಯ ಅದು ಪಾಪಮೇವಾಶ್ರಯೇದಸ್ಮಾನ್ ಹತ್ವಯಿತಾನ್ ಆತತಾಯಿನಃ. ನೋಡಿದ ತಕ್ಷಣ ನಮಗೆ ಕಾಣೋ ಅರ್ಥ ಏನು, ಪಾಪಮೇವ ಆಶ್ರಯೇದಸ್ಮಾನ್, ನಮಗೆ ಪಾಪ ಬಂದು ನಮ್ಮಲ್ಲಿ ಸೇರಿಕೊಳ್ಳುತ್ತೆ. ಯಾಕೆ ಅಂತಂದರೆ ಹತ್ವಯಿತಾನ್ ಆತತಾಯಿನಃ, ಈ ಆತತಾಯಿಗಳನ್ನು ಕೊಂದಿದ್ದಕ್ಕಾಗಿ. ಈ ಆತತಾಯಿಗಳನ್ನು ಕೊಂದರೆ ಆಗ ನಮಗೆ ಪಾಪ ಬರುತ್ತೆ, ಇದು ಅರ್ಥ. ಆದರೆ ಕೆಲವರು ಏನು ಅರ್ಥ ಮಾಡ್ತಾರೆ ಅಂತಂದರೆ, ಪಾಪಮೇವ ಆಶ್ರಯೇತ್, ಪಾಪ ಬಂದುಬಿಡುತ್ತೆ ಯಾರಿಗೆ, ದುರ್ಯೋಧನಾದಿಗಳಿಗೆ ಪಾಪ ಬಂದುಬಿಡುತ್ತೆ, ಹಂಗೆ ವ್ಯಾಖ್ಯಾನ ಮಾಡ್ತಾರೆ. ಪಾಪಮೇವ ಆಶ್ರಯೇ, ಯಾಕೆ ಅಂದರೆ ಅಸ್ಮಾನ್ ಹತ್ವ, ನಮ್ಮನ್ನು ಕೊಂದುಬಿಡುತ್ತಾರೆ. ಯುದ್ಧ ಮಾಡ್ತೀವಿ, ಯುದ್ಧ ಮಾಡಲಿಕ್ಕೆ ಹೊರಟಾಗ ದುರ್ಯೋಧನಾದಿಗಳು ನಮ್ಮನ್ನು ಕೊಲ್ತಾರೆ, ನಮ್ಮನ್ನು ಕೊಂದಾಗ ಅವರಿಗೆ ಪಾಪ ಬರುತ್ತೆ, ಆದ್ರಿಂದಾಗಿ ಯುದ್ಧ ಬೇಡ ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇರೋದು. ಹೀಗೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲೋ ಇರುವ ಶಬ್ದಕ್ಕೆ ಇನ್ನೆಲ್ಲೋ ಇರೋದ್ರೊಂದಿಗೆ ಅನ್ವಯವನ್ನು ಮಾಡಿ, ಕಷ್ಟಪಟ್ಟು ಏನೇನೋ ಮಾಡಿ ಹೀಗೆಲ್ಲ ವಿರೋಧವನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಯಾವುದೂ ಕೂಡ ನಮಗೆ ಮನಸ್ಸಿಗೆ ಸಮಾಧಾನ ಕೊಡೋದೇ ಇಲ್ಲ, ಯಾವ ಉತ್ತರನೂ ಕೂಡ. ಯಾಕೆ ಅಂತಂದರೆ, ದುರ್ಯೋಧನಾದಿಗಳು ಪಾಪಿಷ್ಟರು, ಅವರು ಇವನನ್ನು ಕೊಂದು ಪಾಪಕ್ಕೆ ಭಾಗಿಯಾಗ್ತಾರೆ ಅಂತ ಚಿಂತೆ ಅರ್ಜುನನಿಗಿದೆ ಅಂತ ಹೆಂಗೆ ವ್ಯಾಖ್ಯಾನ ಮಾಡೋದು? ಇದು ಯಾರಿಗಾರು ಮನಸ್ಸಿಗೆ ಸರಿನಪ್ಪ ಹೌದು ಅಂತ ಅನಿಸ್ಲಿಕ್ಕೆ ಸಾಧ್ಯ ಇದೆಯಾ ಈ ಥರ ವ್ಯಾಖ್ಯಾನಗಳು? ಇದ್ಯಾವುದೂ ಕೂಡ ನಮಗೆ ಸಮಾಧಾನವನ್ನು ಉತ್ತರಗಳು ತರೋದೇ ಇಲ್ಲ. ಮತ್ತು ಅವರು ನಮ್ಮನ್ನು ಕೊಲ್ತಾರೆ ಅಂತಂದರೆ, ಈ ದುರ್ಯೋಧನಾದಿಗಳನ್ನು ಕೊಲ್ಲುವಷ್ಟು ಸಾಮರ್ಥ್ಯ ದುರ್ಯೋಧನಾದಿಗಳಿಗೆ ಇದೆ ಅನ್ನೋ ಸಂಶಯ ಅರ್ಜುನನಿಗೆ ಇತ್ತು ಅಂತ ಅನಿಸುತ್ತೆ. ಆದರೆ ಮಹಾಭಾರತದಲ್ಲಿ ಅರ್ಜುನನ ಮಾತುಗಳನ್ನು ನೋಡಿದಾಗ, ಅಲ್ಲಿ ಎಲ್ಲ ಕಡೆಯೂ ಕೂಡ ಧೈರ್ಯದ ಮಾತುಗಳನ್ನೇ ಆಡ್ತಾ ಇರ್ತಾನೆ. ನಾವು ಸೋತೋಗ್ತೀವಿ ಅನ್ನೋ ಭಯ ಎಂದಿಗೂ ಅವನ ಬಾಯಿಂದ ಬಂದಿದ್ದೇ ಇಲ್ಲ. ಹಾಗಿದ್ದಾಗ ಅಂಥ ಅರ್ಜುನ, ನಾವು ಸತ್ತೋಗ್ತೀವಿ, ನಮ್ಮನ್ನು ಕೊಂದ ಪಾಪ ಅವ್ರಿಗೆ ಬರುತ್ತೆ, ಅದಕ್ಕೆ ಯುದ್ಧ ಬೇಡ ಅಂತ ಕಾರಣ ಕೊಡ್ತಾ ಇದ್ದಾನೆ ಅಂತ ಅನ್ನೋದು ಯಾರಿಗೂ ಕೂಡ ಮನಸ್ಸಿಗೆ ಹೌದು ಅಂತ ಅನಿಸುವಂತಹ ಉತ್ತರ ಆಗೋದೇ ಇಲ್ಲ. ಹೀಗೆ ಬೇರೆ ಬೇರೆ ರೀತಿಯಾಗೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾರೆ. ಇನ್ನೂ ಕೆಲವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತಂದರೆ, ಅವರು ಆತತಾಯಿಗಳೇ ಆಗಿರಬಹುದು, ಆತತಾಯಿಗಳಾದರೂ ಕೂಡ ಅವನಿಗೆ ಅಭಿಮಾನ, ಸ್ವಜನರು ಅನ್ನುವಂತಹ ಅಭಿಮಾನ, ಆ ಅಭಿಮಾನದಿಂದ ಕೊಲ್ಲಬಾರದು ಅನ್ಲಿಕ್ಕೇನೋ ಒಂದು ಕಾರಣವನ್ನು ಅವನು ಕೊಡ್ತಾ ಇದ್ದಾನೆ ಅಂತ ಹೇಳಿ ಹೀಗೊಂದು ವ್ಯಾಖ್ಯಾನವನ್ನು ಬೇರೆಯವರು ಮಾಡ್ತಾರೆ. ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಭಿಪ್ರಾಯ ಏನು? ಗೀತಾ ವಿವೃತ್ತಿಯಲ್ಲಿ ತಿಳಿಸ್ತಾರೆ. ಇಲ್ಲಿ ನಾನು ಆಗಲೇ ಹೇಳಿದಂತೆ, ಆಚಾರ್ಯರ ಭಾಷ್ಯ ಇಲ್ಲ, ತಾತ್ಪರ್ಯ ಇಲ್ಲ, ಟೀಕಾಚಾರ್ಯರ ಟೀಕಾ ಇಲ್ಲ, ಯಾವುದೂ ಇಲ್ಲ. ಇದು ಪೂರ್ತಿ ರಾಘವೇಂದ್ರ ಸ್ವಾಮಿಗಳದ್ದೇ ವ್ಯಾಖ್ಯಾನ ಕೌಶಲ. ಅದು ಎಷ್ಟು ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅಂತಂದರೆ, ಏನು ಮೇಲ್ನೋಟ ಅರ್ಥ ಕಾಣಿಸ್ತಾ ಇದೆ ಅದೇ ಸರಿ. ಪಾಪಮೇವ ಆಶ್ರಯೇ ದಸ್ಮಾನ್ ಹತ್ವಯಿತಾನ್ ಆತತಾಯಿನಃ, ಈ ಆತತಾಯಿಗಳನ್ನು ಕೊಂದರೆ ನಮಗೆ ಪಾಪ ಬರುತ್ತೆ ಅಂತಾನೆ ಅವನು ಹೇಳ್ತಾ ಇರೋದು. ಆದರೆ ಆತತಾಯಿಯನ್ನು ಕೊಂದರೆ ಪಾಪ ಬರಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ, ಅದಕ್ಕೆ ಯಾವತ್ತೂ ಈ ಪ್ರಮಾಣ ವಚನಗಳಿಗೆ ಅರ್ಥವನ್ನು ಹೇಳಬೇಕಾದ್ರೆ ಸ್ವಲ್ಪ ಹಿಂದೂ ಮುಂದೆ ನೋಡಬೇಕಾಗತ್ತೆ. ನಾವು ಹಿಂದೇನಿದೆ, ಮುಂದೇನು ಹೇಳಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡು ನಾವು ಒಂದು ಅರ್ಥವನ್ನು ನಿರ್ಣಯ ಮಾಡಿ ಹೇಳಬೇಕಾಗತ್ತೆ. ಇದೇ ಅರ್ಜುನ ಮುಂದುವರಿಸ್ತಾನೆ, ಅಷ್ಟೇ ಹೇಳಿ ನಿಲ್ಲಿಸಿಲ್ಲ. ಮುಂದೆ ಏನು ಹೇಳ್ತಾನೆ ಅವನು ಅಂತಂದರೆ, ತಸ್ಮಾನ್ ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಅಂತ. ಇಲ್ಲಿ ಆದ್ದರಿಂದ ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲಬಾರ್ದು, ಇಷ್ಟು ಮಾತ್ರ ಹೇಳಿಲ್ಲ, ಧಾರ್ತರಾಷ್ಟ್ರಾನ್ ಸಬಾಂಧವಾನ್, ಬಂಧುಗಳ ಸಹಿತವಾಗಿ ಅವನು ಬಂದಿದ್ದಾನೆ. ಈ ಸಬಾಂಧವಾನ್ ಅನ್ನೋ ಪದವನ್ನು ಇಟ್ಕೊಂಡು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಅವನ ಅಭಿಪ್ರಾಯ ಏನು ಅಂತಂದರೆ, ಈ ದುರ್ಯೋಧನಾದಿಗಳು ಆತತಾಯಿಗಳು ಹೌದು, ಅವರ ಆತತಾಯಿಗಳಾಗಿರೋದ್ರಿಂದ ಅವರನ್ನು ನಾವು ಕೊಲ್ಲಬಹುದು, ಆದರೆ ಇಲ್ಲಿ ಯುದ್ಧಕ್ಕೆ ಬಂದವರು ಅವರು ಮಾತ್ರ ಅಲ್ಲ, ಜೊತೆಗೆ ಬಂಧುಗಳ ಸಮೇತವಾಗಿ ಅವನು ಬಂದಿದ್ದಾನೆ. ಅವನ ಜೊತೆಗೆ ಭೀಷ್ಮಾಚಾರ್ಯ ಬಂದಿದ್ದಾರೆ, ಮತ್ತು ಜೊತೆಗೆ ಗುರುಗಳಾಗಿರುವಂತಹ ದ್ರೋಣಾಚಾರ್ಯ ಇದ್ದಾರೆ, ಇನ್ನೂ ಅನೇಕ ಬಂಧುಗಳೆಲ್ಲರೂ ಕೂಡ ಇದ್ದಾರೆ. ಶಲ್ಯ ಅವನು ಇವರ ಪರವಾಗಿ ಪಾಂಡವರ ಪರವಾಗಿ ಯುದ್ಧ ಮಾಡಲಿಕ್ಕೆ ಬಂದವನು ದುರ್ಯೋಧನನ ಒಂದು ಕೂಟನೀತಿಯಿಂದಾಗಿ ಆ ಕೌರವರ ಪರವಾಗಿ ಹೋಗುವಂಥ ಸ್ಥಿತಿ ಬರುತ್ತೆ. ಹೀಗೆಲ್ಲ ಬರುತ್ತೆ ಪ್ರಸಂಗಗಳು. ಹಾಗಾಗಿ ಅನೇಕ ಜನ ಬಂಧುಗಳು ಆ ಕಡೆ ಇದ್ದಾರೆ, ಯುದ್ಧದಲ್ಲಿ ಆ ಬಂಧುಗಳನ್ನು ಕೂಡ ಕೊಲ್ಲಬೇಕಾಗತ್ತೆ.
ಅವರನ್ನು ಕೊಂದಾಗ ಖಂಡಿತವಾಗಿಯೂ ನಮಗೆ ಪಾಪ ಬರುತ್ತೆ. ಈ ಅಭಿಪ್ರಾಯದಿಂದ ಅವನು ಅರ್ಜುನ ಹೇಳ್ತಾ ಇರೋದು ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ಅಂತ ಹೇಳಿ ಹೀಗೆ ಅದರ ಅಭಿಪ್ರಾಯ ಅಂತ ರಾಘವೇಂದ್ರ ಸ್ವಾಮಿಗಳು ನಮಗೆ ಮನಸ್ಸಿಗೆ ಹೌದು ಅಂತ ಅನಿಸುವಂತೆ ಸುಂದರವಾಗಿ ಒಂದು ವ್ಯಾಖ್ಯಾನವನ್ನು ಮಾಡಿ ಕೊಡ್ತಾರೆ. ಇದೇ ಥರ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಕೌಶಲಕ್ಕೆ ಇನ್ನೊಂದು ಎರಡು ಉದಾಹರಣೆಯನ್ನು ನೋಡೋದಾದರೆ, ಇದಂತೂ ತುಂಬ ಸರಳವಾಗಿರುವಂತಹ ವ್ಯಾಖ್ಯಾನ ಮತ್ತು ಬೇರೆಯವರ ವ್ಯಾಖ್ಯಾನ ಯಾಕೆ ಹೀಗೆ ಮಾಡ್ತಾರೆ ಅಂತ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ನೋಡಿ, ಈ ಮಾತಿಗೆ ಇದು ದುರ್ಯೋಧನ ಹೇಳ್ತಾ ಇರುವಂತಹ ಮಾತು. ಹೋಗಿ ದ್ರೋಣಾಚಾರ್ಯ ಹತ್ರ ಹೇಳ್ತಾ ಇದ್ದಾನೆ, ಅವನು ನಮ್ಮ ಸೈನ್ಯ ಇದೆ ಅದು ಸಮರ್ಥ ಆಗಿಲ್ಲ, ಭೀಷ್ಮಾಭಿರಕ್ಷಿತಂ, ಭೀಷ್ಮಾಚಾರ್ಯ ಇದಕ್ಕೆ ರಕ್ಷಣೆಗೆ ನಿಂತಿದ್ದಾರೆ, ಭೀಷ್ಮಾಚಾರ್ಯ ಸೇನಾಧಿಪತಿಗಳಾಗಿ ರಕ್ಷಣೆಗೆ ನಿಂತಿದ್ರು, ಪಾಂಡವರನ್ನು ಗೆಲ್ಲೋ ಸಾಮರ್ಥ್ಯ ಇದಕ್ಕೆ ಇಲ್ಲ. ಆದರೆ ಪರ್ಯಾಪ್ತಂ ತ್ವಿದಂ ಏತೇಷಾಂ, ಪಾಂಡವರ ಸೈನ್ಯ ಅದು ಪರ್ಯಾಪ್ತ. ಯಾಕೆ ಅಂತಂದರೆ ಭೀಮಾಭಿರಕ್ಷಿತಂ, ಭೀಮನಿಂದ ರಕ್ಷಿತವಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಕಾಣುತ್ತೆ. ಆದರೆ ಹೆಂಗೆ ವ್ಯಾಖ್ಯಾನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸ್ಪಷ್ಟವಾಗಿ ಅನ್ವಯದಲ್ಲಿ ಯಾವ ವಿರೋಧ ಕಾಣಿಸ್ತಾ ಇಲ್ಲ, ಏನೂ ಸಮಸ್ಯೆ ಇಲ್ಲೇ ಇಲ್ಲ. ಇಲ್ಲದೇ ಇರೋದನ್ನೆಲ್ಲ ಅಲ್ಲಿ ಸೇರಿಸಿಕೊಂಡು ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಏನು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಂತ ಇರೋದನ್ನ ಅಪರ್ಯಾಪ್ತಂ ಏತೇಷಾಂ ಇದಂ ಅಲ್ಲೆಲ್ಲೋ ಅನ್ವಯ ಮಾಡಿಬಿಡ್ತಾರೆ. ಪಾಂಡವರ ಈ ಸೈನ್ಯ ಅಪರ್ಯಾಪ್ತ, ಅದು ಪರ್ಯಾಪ್ತ ಅಲ್ಲ, ಸರಿಯಾಗಿಲ್ಲ, ಅದು ಸಮರ್ಥ ಆಗಿಲ್ಲ, ನಮ್ಮನ್ನು ಸೋಲಿಸುವಷ್ಟು ಸಾಮರ್ಥ್ಯ ಅದಕ್ಕೆ ಇಲ್ಲ. ಯಾಕೆಂದರೆ ನಮ್ಮ ಸೈನ್ಯ ಭೀಷ್ಮಾಭಿರಕ್ಷಿತಂ, ಭೀಷ್ಮಾಚಾರ್ಯರಿಂದ ರಕ್ಷಿತವಾಗಿದೆ. ಸ್ಪಷ್ಟವಾಗಿ ಅಪರ್ಯಾಪ್ತಂ ತದಸ್ಮಾಕಂ ಅಂತಿದ್ದರೂ ಅಪರ್ಯಾಪ್ತಂ ತದಸ್ಮಾಕಂ, ಅಲ್ಲಿ ತತ್ ಶಬ್ದ ಇದೆಯಲ್ವಾ, ತತ್ ಶಬ್ದ ದೂರದಲ್ಲಿರೋದಕ್ಕೆ ಪ್ರಯೋಗ ಮಾಡಬೇಕು, ಅದಕ್ಕೋಸ್ಕರ ಅದು ಸರಿ ಹೋಗೋದಿಲ್ಲ. ಅಸ್ಮಾಕಂ ತತ್ ಅಂತ ಹೆಂಗೆ ಹೇಳ್ಕೊಳ್ಳೋದು, ನಮ್ಮ ಆ ಅಂತ ಹೆಂಗೆ ಅನ್ನೋದು, ನಮ್ಮ ಈ ಅಂತನಬೇಕು, ನಮ್ಮ ಆ ಸೈನ್ಯ ಅಂತ ಅವನು ಹೇಳೋದು ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ಅದು ಅವರು ಆ ಕಾರಣ ಕೊಟ್ಟೇ ಇಲ್ಲ, ತತ್ತನ್ನೋ ಶಬ್ದ ಹೊಂದಿಸ್ಲಿಕ್ಕೆ ಬರಲ್ಲ ಅನ್ನೋ ಕಾರಣ ಅವ್ರು ಕೊಟ್ಟಿಲ್ಲ. ಹೀಗೆ ಬಹುಶಃ ಅವ್ರು ಅಂದ್ಕೊಂಡಿರಬಹುದು ಅಂತ ನನ್ನದೊಂದು ಅಂದಾಜು, ಅವ್ರ ವ್ಯಾಖ್ಯಾನಕ್ಕೆ ಈ ಕಾರಣ ಇರಬಹುದು ಅಂತ. ಹಾಗಾಗಿ ಅಪರ್ಯಾಪ್ತಂ ಅವರದು, ಪರ್ಯಾಪ್ತಂ ನಮ್ಮದು, ಅಸ್ಮಾಕಂ ಪರ್ಯಾಪ್ತಂ ಅಂತ ಹೇಳಿ ಎಲ್ಲೋ ಇರೋ ಶಬ್ದಕ್ಕೆ ಎಲ್ಲೋ ಅನ್ವಯ ಮಾಡಿ ಹೀಗೆಲ್ಲ ಅರ್ಥವನ್ನು ಹೇಳ್ತಾರೆ. ಬಲಂ ಭೀಮಾಭಿರಕ್ಷಿತಂ ಅನ್ಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ, ಭೀಮ ಚಪಲ ಬುದ್ಧಿಯವನು, ಚಂಚಲ ಬುದ್ಧಿಯವನು, ಅವನು ರಕ್ಷಣೆ ಮಾಡ್ತಾ ಇದ್ದಾನೆ ಈ ಅವರ ಪಾಂಡವರ ಸೈನ್ಯವನ್ನು, ಅವರು ಆ ಸೈನ್ಯ ಸಮರ್ಥವಾಗಿಲ್ಲ ನಮ್ಮನ್ನು ಗೆಲ್ಲಿಕ್ಕೆ ಅಂತ. ಇಲ್ಲೆಲ್ಲೂ ಕೂಡ ಮಾತೇ ಇಲ್ಲ, ಚಪಲ ಬುದ್ಧಿ ಉಳ್ಳವನು ಇಂಥ ಮಾತುಗಳೇ ಇಲ್ಲ. ಮತ್ತು ಇದೇ ದುರ್ಯೋಧನನ ಬಾಯಿಯಲ್ಲಿ ಭೀಮಸೇನದೇವರ ಬಗ್ಗೆ, ಅವರ ಸಾಮರ್ಥ್ಯದ ಬಗ್ಗೆ ಅವರು ಹೊಗಳುವಂತಹ ಮಾತುಗಳೆಲ್ಲ ಬಂದಿದೆ. ಆ ಸ್ವತಃ ದುರ್ಯೋಧನನೇ ಹೊಗಳುತ್ತಾನೆ ಎಷ್ಟೋ ಬಾರಿ. ಹಾಗಿದ್ದಾಗ ಅಲ್ಲಿ ಹೇಳದೇ ಇರೋ ಶಬ್ದಗಳನ್ನೆಲ್ಲ, ಚಪಲ ಬುದ್ಧಿಯಾಗಿರುವಂತಹ ಭೀಮ, ಹೀಗೆಲ್ಲ ಹೇಳದೇ ಇರೋ ಶಬ್ದಗಳನ್ನೆಲ್ಲ ಸೇರಿಸಿಕೊಂಡು ಹೀಗೆಲ್ಲ ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸ್ಪಷ್ಟವಾಗಿ ಮೇಲುಗಡೆ ಕಾಣುವಂತಹ ಅರ್ಥವನ್ನೇ ಇಟ್ಕೊಳ್ತಾರೆ, ಅದೇ ಅರ್ಥವನ್ನು ಇಟ್ಕೊಳ್ತಾರೆ. ಏನು ಸಮಸ್ಯೆ ಬರೋದು ಅವರಿಗೆ, ತತ್ ಶಬ್ದ ಒಂದು ಸಮಸ್ಯೆ ಬರಬಹುದಷ್ಟೆ. ಅಪರ್ಯಾಪ್ತಂ ತತ್, ನಮ್ಮ ಆ ಸೈನ್ಯ ಅಂತ ಹೆಂಗನ್ನೋದು ದುರ್ಯೋಧನ, ನಮ್ಮ ಈ ಸೈನ್ಯ ಸೇನೆ ಒಳಗೆ ನಿಂತ್ಕೊಂಡು ಬಿಟ್ಟವನು ನಮ್ಮ ಆ ಸೈನ್ಯ ಅಂತ ಅನ್ನೋದು ಹೇಗೆ ಸರಿಯಾಗತ್ತೆ ಅಂತ ಇದೊಂದು ಸಮಸ್ಯೆ ಬರಬಹುದು. ಅದಕ್ಕೊಂದು ಸರಳ ಪರಿಹಾರ ಹೇಳ್ಬಿಡ್ತಾರೆ. ತತ್ ಅಂದರೆ ಆ ಅಂತ, ಅಂದರೆ ಹಿಂದೆ ಬಂದಿರೋದನ್ನು ಇನ್ನೊಮ್ಮೆ ಹೇಳಬೇಕಾದ್ರೆ ಅವಾಗ ಆ ಅನ್ನೋ ಶಬ್ದ ಹೇಳ್ತೀವಿ ನಾವು ಅದನ್ನು. ಅದೇ ಅವನು ಅಂತ ಯಾರದೊಬ್ಬರ ಬಗ್ಗೆ ಹೇಳ್ತಾ ಇರ್ತೀವಿ, ದಶರಥನ ಮಗನು ರಾಮನು, ಅವನು ಕಾಡಿಗೆ ಹೋದನು ಅಂತೀವಿ. ಅವನು ಅಂತಂದರೆ ಹಿಂದೆ ಹೇಳಿರೋವನ ಬಗ್ಗೆನೇ ಇನ್ನೊಮ್ಮೆ ಹೇಳಬೇಕಾದ್ರೆ ಅವನು ಅಂತ ಕರಿತೀವಿ. ಹಾಗೆ ಇಲ್ಲಿ ದುರ್ಯೋಧನ ಅಪರ್ಯಾಪ್ತಂ ತದಸ್ಮಾಕಂ ಅಂತ ಹೇಳೋಕ್ಕಿಂತ ಮುಂಚೆ ಏನು ಮಾತಾಡಿದ್ದ ಅಂತಂದರೆ, ಅವನೇನು ಹೇಳಿದ್ದ ದುರ್ಯೋಧನ, ನಮ್ಮ ಕಡೆ ಯಾರ್ಯಾರು ಪ್ರಬಲರಾಗಿ ಯುದ್ಧ ಮಾಡುವಂಥವ್ರು ಇದ್ದಾರೆ ಅಂತ ಅವನು ಲಿಸ್ಟನ್ನು ಹೇಳಿರ್ತಾನೆ. ಅವನು ಅಸ್ಮಾಕಂ ತು ವಿಶಿಷ್ಟ ಏ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ. ಹೀಗೆಲ್ಲ ಒಂದಿಷ್ಟು ಲಿಸ್ಟ್ ಕೊಟ್ಟಿರ್ತಾನೆ, ತನ್ನ ಸೈನ್ಯದಲ್ಲಿ ಎಂತೆಂಥ ಬಲಿಷ್ಠರಿದ್ದಾರೆ ಅಂತ ಲಿಸ್ಟ್ ಕೊಟ್ಟಿರ್ತಾನೆ. ಆದ್ದರಿಂದ ಅಂತಹ ಆ ನನ್ನ ಸೈನ್ಯ, ಅದಕ್ಕೆ ಅವನು ತತ್ ಶಬ್ದವನ್ನು ಉಪಯೋಗಿಸಿರೋದು, ಆ ಸೈನ್ಯ ಇಷ್ಟವರೆಲ್ಲ ಇದ್ರೂ ಕೂಡ, ಇಂಥವರೆಲ್ಲ ಬಲಿಷ್ಠರು ಭೀಷ್ಮಾಚಾರ್ಯರು ಇದ್ರೂ ಕೂಡ ಅದು ಅಪರ್ಯಾಪ್ತ ಅಂತ ನಂಗೆ ಅನ್ನಿಸ್ತಾ ಇದೆ. ಹೀಗೆ ವ್ಯಾಖ್ಯಾನ ಮಾಡೋದು ಅತ್ಯಂತ ಸುಂದರ ಅಂತ ಅನಿಸುತ್ತೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ವೈಶಿಷ್ಟ್ಯ ಗೊತ್ತಾಗೋದು ನಮಗೆ ಎಷ್ಟೋ ಬಾರಿ ಪರವ್ಯಾಖ್ಯಾನ ನೋಡಿದಾಗ.
ಬೇರೆ ವ್ಯಾಖ್ಯಾನ ನೋಡಿದಾಗ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದರೆ, ಅಲ್ಲಿ ನಮಗೆ ಆ ಇನ್ನೊಂದು ವ್ಯಾಖ್ಯಾನ ಇಟ್ಕೊಂಡು ನೋಡಲಿಲ್ಲ ಅಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಟ್ಟಿದ್ದಾರೆ ಅಂತಲೇ ಗೊತ್ತಾಗುವುದಿಲ್ಲ. ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಸರಳವಾಗಿರುವಂತಹ ಪರಿಹಾರವನ್ನು ಮನದಟ್ಟಾಗುವಂತೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅಂಥೇಳಿ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣಂತೆ ಎರಡನೇ ಅಧ್ಯಾಯದಲ್ಲಿ. ಆ ಎರಡನೇ ಅಧ್ಯಾಯದಲ್ಲಿ ಪ್ರಸಿದ್ಧವಾಗಿರುವಂತಹ ಶ್ಲೋಕ ಅದು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಹ ತಾಂ ಸ್ಥಿತಿ ಕ್ಷಸ್ವ ಭಾರತ. ಇದಕ್ಕೆ ಹೆಚ್ಚಿನ ಅರ್ಥವನ್ನು ನಾನು ಹೇಳ್ತಾ ಹೋಗೋದಿಲ್ಲ. ಅರ್ಜುನನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ, ಅರ್ಜುನನ ಸಮಸ್ಯೆಗೆ ಕಾರಣವಾಗಿರುವಂಥದ್ದು ಮೂಲವಾಗಿ ಅಭಿಮಾನವೇ ಹೊರತು ಅರ್ಜುನ ಬಾಯಿ ಬಿಟ್ಟು ಹೇಳ್ಕೊಂಡಿರುವಂತಹ ಯಾವ ಕಾರಣವೂ ಕೂಡ ಅಲ್ಲ. ಅಭಿಮಾನವೇ ನಿಜವಾಗಲೂ ಕೂಡ ಕಾರಣ. ಹಾಗಾಗಿ ಅಭಿಮಾನವನ್ನು ನೀನು ಬಿಡಬೇಕು. ಬಿಟ್ಟು ಈ ಯುದ್ಧ ಅನ್ನೋದು ಭಗವಂತನ ಪೂಜೆ, ನನ್ನ ಕರ್ತವ್ಯ ಅನ್ನೋ ಬುದ್ಧಿಯಿಂದ ನೀನು ಮಾಡಬೇಕು. ಇಷ್ಟನ್ನು ಭಗವಂತ ಅರ್ಥ ಮಾಡಿಸ್ಬೇಕಾಗಿದೆ. ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಹೊರಟಿರುವಂತಹ ಭಗವಂತ, ಅಭಿಮಾನವೇ ಸುಖ ದುಃಖಗಳಿಗೆ ಕಾರಣ ಅಂತ ಹೇಳಕ್ಕೆ ಹೊರಟಿರುವಂತಹ ಭಗವಂತ, ಅದು ಬಿಟ್ಟು ಹೊರತು ಯಾವುದು ಬೇರೆ ಯಾವುದೂ ಕೂಡ ಅಲ್ಲ. ವಿಷಯ ಪದಾರ್ಥಗಳ ಸಂಬಂಧ ಅನ್ನೋದು ಅದು ಮಾತ್ರ ಸುಖ ದುಃಖಗಳಿಗೆ ಕಾರಣ ಅಲ್ಲ. ವಿಷಯ ಪದಾರ್ಥಗಳು ಮಾತ್ರ ಸುಖ ದುಃಖಕ್ಕೆ ಕಾರಣ ಆಗುತ್ತೆ ಅಂತ ಅನ್ನೋದಾಗಿದ್ದರೆ, ಒಬ್ಬ ನಿದ್ದೆ ಮಾಡಿದ್ದಾಗ ಅವನಿಗೆ ಕುತ್ತಿಗೆಗೆ ಬಂಗಾರದ ಹಾರವನ್ನು ತಂದು ಹಾಕಿದ್ರೆ ಅವನಿಗೆ ಏನೂ ಸುಖವೂ ಆಗೋದಿಲ್ಲ, ದುಃಖವೂ ಆಗೋದಿಲ್ಲ. ಯಾಕೆ ಅಂದರೆ ಅವನು ಆವಾಗ ದೇಹದ ಅಭಿಮಾನವನ್ನು ಬಿಟ್ಟು ನಿದ್ದೆ ಮಾಡಿಬಿಟ್ಟಿರ್ತಾನೆ. ಎಚ್ಚರದಲ್ಲಿ ಹಾಕೋದು ಬೇಡ, ತೋರಿಸಿದ್ರೆ ಸಾಕು, ಖುಷಿಯಾಗಿಬಿಡುತ್ತೆ. ಹಾಗಿದ್ದರೆ ಯಾಕೆ ಎಚ್ಚರದಲ್ಲಿ ಅವನಿಗೆ ಆನಂದ ಆಗ್ತಾ ಇದೆ? ಅಭಿಮಾನ ಜಾಗೃತವಾಗಿದೆ. ಮಲ್ಕೊಂಡಿದ್ದಾಗ ಅಭಿಮಾನ ದೇಹದ ಮೇಲೆ ಇಲ್ಲ, ಅದರಿಂದಾಗಿ ಅವನು ಆ ವಿಷಯ ಪದಾರ್ಥಗಳಿಂದ ಸಂಪರ್ಕ ಆದರೂ ಕೂಡ ಯಾವ ಅದರಿಂದ ವಿಕಾರ ಅವನಿಗೆ ಆಗ್ತಾ ಇಲ್ಲ. ಹಾಗಿದ್ರೆ ಕೇವಲ ವಿಷಯ ಪದಾರ್ಥಗಳ ಸಂಬಂಧ ಅಂತ ಅನ್ನೋದು ನಮ್ಮ ಸುಖ ದುಃಖಗಳಿಗೆ ಕಾರಣ ಅಲ್ಲ, ಹೊರತು ನಮಗೆ ಇರುವಂತಹ ಅಭಿಮಾನ. ಯಾವುದ್ರ ಮೇಲೆ ಅಭಿಮಾನ ಇಟ್ಟಿರ್ತೀವೋ ಅದರಿಂದ ಸುಖ, ಯಾವುದ್ರ ಮೇಲೆ ಅಭಿಮಾನ ಇಲ್ವೋ ಅದರಿಂದ ಸುಖ ಪ್ರಾಪ್ತಿ ಆಗೋದಿಲ್ಲ. ಹಾಗಾಗಿ ಅಭಿಮಾನವೇ ಸುಖ ದುಃಖಗಳಿಗೆ ಕಾರಣ ಅಂತ ಕೃಷ್ಣ ಹೇಳಬೇಕು. ಆದರೆ ಕೃಷ್ಣನ ಮಾತೇನಿದೆ ಇಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ, ವಿಷಯ ಪದಾರ್ಥಗಳ ಸಂಬಂಧ ಅನ್ನೋದು ಸುಖ ದುಃಖಗಳನ್ನು ನಮಗೆ ಕೊಡುತ್ತೆ ಅಂತ ಕೃಷ್ಣ ಏನು ಮುಂದೆ ಹೇಳಲಿಕ್ಕೆ ಹೊರಟಿದ್ದಾನೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಕೃಷ್ಣ? ವಿಷಯ ಪದಾರ್ಥಗಳ ಸಂಬಂಧನೇ ಸುಖ ದುಃಖಕ್ಕೆ ಕಾರಣ ಅಂತ ಕೃಷ್ಣ ಹೇಳ್ತಾ ಇದ್ದಾನಲ್ವಾ ಅಂತ ನಮಗನಿಸುತ್ತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸರಳ ಪರಿಹಾರ ಹೇಳ್ಬಿಡ್ತಾರೆ, ನೀವು ಹಾಗೆ ಓದ್ಕೊಳ್ಬೇಡಿ, ಕಾಕು ಧ್ವನಿಯಲ್ಲಿ ಓದ್ಕೊಳ್ಬೇಕು. ಕಾಕು ಸ್ವರ ಅಂತ ಹೇಳ್ತೀವಿ, ಅಂದರೆ ಪ್ರಶ್ನೆ ಮಾಡುವಂತಹ ಧ್ವನಿಯಲ್ಲಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ, ವಿಷಯ ಪದಾರ್ಥಗಳ ಸಂಬಂಧನೇ ಸುಖ ದುಃಖಕ್ಕೆ ಕಾರಣನಾಯಿದು ಅಂತ ಪ್ರಶ್ನೆ ಮಾಡ್ತಾ ಇರೋದು, ಅದು ಅಲ್ಲ ಅಂತ ತಿಳಿಸ್ಲಿಕ್ಕಾಗಿ ಕಾಕು ಸ್ವರದಲ್ಲಿ ಭಗವಂತ ಇದನ್ನೇ ಹೇಳ್ತಾ ಇರೋದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಸರಳ ಪರಿಹಾರ ಸಿಕ್ಬಿಡುತ್ತೆ ಅಷ್ಟೇ. ಅದಕ್ಕೆ ಇದೇ ಥರದ ಪರಿಹಾರವನ್ನು ಅತಿದೇಶ ಮಾಡ್ತಾರೆ. ಇದೇ ಥರದ ಸಮಸ್ಯೆ ಬರುವಂಥ ಸಂದರ್ಭಗಳಲ್ಲೆಲ್ಲ ಇದೇ ಥರದ್ದನ್ನು ಪರಿಹಾರ ಮಾಡ್ತಾರೆ, ಅತಿದೇಶ ಮಾಡ್ತಾರೆ ಯುಕ್ತಿಗಳನ್ನು ಅಂತ ಅನ್ಲಿಕ್ಕೆ ಇದೇ ಕಾಕುಸ್ವರ ಅನ್ನುವಂಥ ಪರಿಹಾರ ಇಟ್ಕೊಂಡು ಎಲ್ಲಿ ಉತ್ತರ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ, ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡುವಾಗ ಅಲ್ಲೂ ಇದೇ ಥರದ ಪರಿಹಾರವನ್ನು ಹೇಳ್ತಾರೆ. ಅಲ್ಲಿ ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಹೇಳಿ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾ ಬರ್ತಾರೆ. ಅವನು ಎಲ್ಲ ಲೋಕದಲ್ಲೆಲ್ಲ ವ್ಯಾಪಿಸಿಕೊಂಡಿದ್ದಾನೆ ಇತ್ಯಾದಿಗಳೆಲ್ಲ ಹೇಳಿ, ಏತಾವಾನಸ್ಯ ಮಹಿಮ ಅಂತ ಹೇಳಿ, ಅಥೋ ಜ್ಯಾಯಾಂಶ್ಚ ಪುರುಷ ಅಂತ ಅದೇ ವೇದ ಮಂತ್ರ ಹೇಳ್ತಾ ಇದೆ. ಅಕ್ಕಪಕ್ಕದ ವಾಕ್ಯಗಳಷ್ಟೇ ಇದು. ಏತಾವಾನಸ್ಯ ಮಹಿಮ, ಹಿಂದೆ ಏನು ಹೇಳಿದ್ದೀವಿ ಇದಿಷ್ಟೇ, ಇದಿಷ್ಟು ಇವನ ಮಹಿಮೆ, ಅಥೋ ಜ್ಯಾಯಾಂಶ ಇಲ್ಲ ಅದಕ್ಕಿಂತ ಜಾಸ್ತಿ ಅವನ ಮಹಿಮೆ ಅಂತ. ವಿರುದ್ಧವಾಗಿ ಇವನ ಮಹಿಮೆ ಇಷ್ಟೇ ಅಂತ ಅನ್ನೋದು, ಆಮೇಲೆ ಇಲ್ಲ ಇದಕ್ಕಿಂತ ಜಾಸ್ತಿ ಅಂತ ಅನ್ನೋದು ಹೇಗೆ ಸರಿಯಾಗುತ್ತೆ ಅಂದರೆ, ಅಲ್ಲೂ ಇದೇ ಪರಿಹಾರ ಹೇಳ್ತಾರೆ. ಏತಾವಾನಸ್ಯ ಮಹಿಮ ಅಂತ ಕಾಕು ಧ್ವನಿಯಲ್ಲಿ ಹೇಳಿ, ಏತಾವಾನಸ್ಯ ಮಹಿಮ ಇವನ ಮಹಿಮೆಯಿಂದ ಇಷ್ಟೇನಾ? ಇಷ್ಟೇ ಅಲ್ಲ, ಅಥೋ ಜ್ಯಾಯಾಂಶ್ಚ ಪುರುಷ, ಇದಕ್ಕಿಂತ ಹೆಚ್ಚಿನ ಮಹಿಮೆ ಇದೆ ಇಲ್ಲಿ ಹೇಳಿರೋಷ್ಟು ಮಾತ್ರ ಅವನ ಮಹಿಮೆ ಅಂತ ಅರ್ಥ ಮಾಡ್ಕೊಳ್ಬೇಡಿ, ಇದು ವೇದದ ಅಭಿಪ್ರಾಯ ಅಂತ ಸರಳ ಪರಿಹಾರವನ್ನು ಕೊಡ್ತಾರೆ. ಇದು ರಾಘವೇಂದ್ರ ಸ್ವಾಮಿಗಳು ಸರಳ ಪರಿಹಾರ ಕೊಡ್ತಾರೆ ಅಂತನ್ಲಿಕ್ಕೆ ಇರುವಂತಹ ಉದಾಹರಣೆ. ಮತ್ತು ಅಲ್ಲಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಂದೊಂದು ಪದಗಳಿಗೆ ಅರ್ಥಗಳನ್ನು ವಿವರಿಸ್ತಾರೆ. ಕೆಲವು ಕಡೆಯೆಲ್ಲ ಕೇಶವ ಇತ್ಯಾದಿ ಶಬ್ದಗಳಿಗೆಲ್ಲ ಭಾಷ್ಯ ತಾತ್ಪರ್ಯ ಇತ್ಯಾದಿಗಳಲ್ಲಿ ಕೊಟ್ಟಿರುವ ಪ್ರಮಾಣ ಶ್ಲೋಕದ ಆಧಾರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಕೆಲವು ಕಡೆ ಅವರು ನಮಗೆ ಎಲ್ಲ ಬೇರೆ ವ್ಯಾಖ್ಯಾನದ ಆಧಾರ ಟೀಕೆಗಳ ಆಧಾರ ಇಲ್ಲದೇ ಇರೋ ಜಾಗದಲ್ಲೂ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಉದಾಹರಣೆಗೆ ಗುಡಾಕೇಶ ಅನ್ನೋ ಶಬ್ದ, ಆ ಗುಡಾಕೇಶ ಅನ್ನೋ ಶಬ್ದಕ್ಕೆ
ಜಿತ ನಿದ್ರಹ ಅಂತ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಗುಡಾಕ ಅಂದರೆ ನಿದ್ರೆ, ಅದಕ್ಕೆ ಈಶ ಸ್ವಾಮಿ ನಿದ್ರೆಯನ್ನು ಗೆದ್ದವನು ಅಂತ ಅರ್ಥ. ಆ ವ್ಯಾಖ್ಯಾನ ಎಷ್ಟು ಸುಂದರವಾಗಿ ಮಾಡ್ತಾರೆ ನೋಡಿ. ಗುಡಾಕೇಶ ಅಂತಂದರೆ ಅವರು ನಿದ್ದೆ ಇಲ್ಲದವನು ಅಂತ ವ್ಯಾಖ್ಯಾನ ಮಾಡಲ್ಲ. ನಿದ್ದೆ ಇಲ್ಲದೆ ಇರೋದು ಅಂತಂದರೆ ರೋಗಿಗಳು, ವಯಸ್ಸಾದವರು, ಅವ್ರಿಗೂ ನಿದ್ರೆ ಬರೋದಿಲ್ಲ, ಅವರನ್ನು ಗುಡಾಕೇಶರು ಅಂತ ಕರಿಬಾರ್ದು. ನಿದ್ದೆಯನ್ನು ಗೆದ್ದವನು ಬೇರೆ, ನಿದ್ದೆ ಬರದೇ ಇರೋವನು ಬೇರೆ. ಅವರು ಜಿತ ನಿದ್ರಹ ಅನ್ನೋ ಶಬ್ದ ಉಪಯೋಗಿಸ್ತಾರೆ. ನಿದ್ದೆಯನ್ನು ಗೆದ್ದವನು, ಯುದ್ಧ ಮಾಡೋ ಸಂದರ್ಭ ಬಂತು, ಏನೋ ಅನಿವಾರ್ಯ ಸಂದರ್ಭ ಬಂದಾಗ ರಾತ್ರಿಯಾದರೂ ನಿದ್ದೆಗೆಟ್ಟು ಇರಬಲ್ಲ, ಎಷ್ಟು ದಿವಸ ಬೇಕಾದರೂ ನಿದ್ದೆಗೆಟ್ಟು ಇರಬಲ್ಲ. ಕ್ಷತ್ರಿಯನಿಗೆ ಮುಖ್ಯವಾಗಿರುವಂತಹ ಒಂದು ರಾಜ್ಯ ಸಂರಕ್ಷಣೆಯಲ್ಲಿ ಮುಖ್ಯವಾಗಿ ಬೇಕಾಗುವಂತಹ ಒಂದು ಗುಣ ಅದು. ಹಾಗಾಗಿ ಆ ರೀತಿಯಾಗಿ ಒಂದು ಅರ್ಥ ವಿವರಣೆಯನ್ನು ಕೊಡ್ತಾರೆ. ಹೀಗೆ ಅನೇಕ ವೈಶಿಷ್ಟ್ಯಗಳನ್ನು ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಮತ್ತು ಅಲ್ಲಲ್ಲಿ ಅವರು ಮಹಾಯೋಗಿಗಳವರು ರಾಘವೇಂದ್ರ ಸ್ವಾಮಿಗಳು. ಹಾಗಾಗಿ ಅಲ್ಲಲ್ಲಿ ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಒಂದಿಷ್ಟು ನಮಗೆ ಉಪಯೋಗಿಯಾಗುವಂತಹ ಕೆಲವು ಅಂಶಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಹೋಗ್ತಾರೆ. ನೋಡಿ, ಒಂದು ಶ್ಲೋಕ 6ನೇ ಅಧ್ಯಾಯದಲ್ಲಿ ಬರುವಂಥದ್ದು, ನಾತ್ಯಶ್ನತಸ್ತು ಯೋಗೋಸ್ತಿ ನಚೈಕಾಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೈವ ಚಾರ್ಜುನ. ಭಗವಂತ ಯೋಗಿಯಾಗಬೇಕು, ಯೋಗ ಅಂದರೆ ಏನು ಅಂತೆಲ್ಲ ವಿವರಣೆ ಕೊಡ್ತಾ ಈ ಒಂದು ಮಾತನ್ನು ಹೇಳ್ತಾನೆ. ನಾವು ಯೋಗಿಗಳಾಗಬೇಕು ಅಂತಂದರೆ ಒಂದಿಷ್ಟು ನಿಯಮ ಪಾಲನೆಯನ್ನು ಮಾಡಬೇಕಾಗತ್ತೆ. ಅತ್ಯಶ್ನತಸ್ತು ಯೋಗ ನಾಸ್ತಿ. ಯಾರು ಅತಿಯಾಗಿ ತಿಂತಾನೆ, ತಿನ್ನೋದನ್ನೇ ಒಂದು ಅಭ್ಯಾಸ ಮಾಡಿಕೊಂಡಿರ್ತಾನೆ, ಅಂಥವರಿಗೆ ಯೋಗ ಸಿದ್ಧಿ ಅನ್ನೋದು ಆಗೋದಿಲ್ಲ. ಹಾಗೆ ನಚೈಕಾಂತ ಮನಶ್ನತಃ, ಹಾಗೆ ತಿಂದೇನೇ ಇದ್ಬಿಟ್ರೆ ಅವನು ಯೋಗ ಸಿದ್ಧನಾಗಲಿಕ್ಕೆ ಸಾಧ್ಯ ಇಲ್ಲ. ತುಂಬ ತಿನ್ನೋದು ಅಂದರೆ ಜಾಸ್ತಿ, ಯಾವುದೇ ಜಾಸ್ತಿಯೂ ಆಗಬಾರ್ದು, ಕಮ್ಮಿಯೂ ಆಗಬಾರ್ದು, ಸರಿಯಾಗಿ ಹಿತವಾಗಿ ಮಿತವಾಗಿ ಇರಬೇಕು ಅಂತ ಹೇಳಿ ಅದರ ಅಭಿಪ್ರಾಯ. ಅತಿಯಾಗಿ ತಿಂದರೂ ಅವನು ಯೋಗ ಸಿದ್ಧನಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಏನು ತಿಂದೇನೆ ಪೂರ್ತಿ ಉಪವಾಸ ಬಿದ್ದರೂ ಅವನು ಏನು ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಚಾತಿ ಸ್ವಪ್ನಶೀಲಸ್ಯ, ಯಾವಾಗಲೂ ನಿದ್ದೆ ಮಾಡ್ತಾ ಕನಸು ಕಾಣ್ತಾ ಇರುವವನು ಅವನೂ ಯೋಗ ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಜಾಗ್ರತೋ ನೈವ ಚಾರ್ಜುನ, ನಿದ್ದೆನೇ ಮಾಡದೆ ನಿದ್ದೆಗಿಟ್ಟಿರುವಂಥವ್ರಿಗೂ ಕೂಡ ನಿದ್ದೆ ಅನ್ನೋದು ಸಾಧ್ಯ, ಅವರಿಗೆ ಯೋಗ ಸಿದ್ಧಿ ಅನ್ನೋದು ಸಾಧ್ಯ ಆಗೋದಿಲ್ಲ ಅಂತ. ಹಾಗಿದ್ರೆ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರೋದು, ಪುರಾಣದಲ್ಲಿ ಬೇಕಾದಷ್ಟು ಋಷಿಗಳ ತಪಸ್ಸಿನ ಬಗ್ಗೆ ಕೇಳಿದಾಗ ಅವರು ಉಪವಾಸ ಇದ್ದು ವರ್ಷಗಟ್ಟಲೆ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅವರು ಕೂತಲ್ಲೇ ಕೂತು ಅಲ್ಲಾಡದಂತೆ ತಪಸ್ಸನ್ನು ಮಾಡಿದಂತಹ ಉಲ್ಲೇಖಗಳೆಲ್ಲ ನಮಗೆ ಪುರಾಣಗಳಲ್ಲಿ ಸಿಗುತ್ತೆ. ಅವರು ಊಟಕ್ಕಾಗಿ ಎಲ್ಲೂ ಎದ್ದು ಹೋಗಲಿಲ್ಲ, ಸಂಪೂರ್ಣವಾಗಿ ಉಪವಾಸ ಇದ್ದು ಅವರು ತಪಸ್ಸನ್ನು ಮಾಡಿರ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಚ ಏಕಾಂತ ಮನಶ್ನತಃ, ತಿಂದೇನೇ ಇದ್ಬಿಟ್ರೆ ಅವ್ರಿಗೂ ಯೋಗ ಸಿದ್ಧಿ ಸಾಧ್ಯ ಇಲ್ಲ ಅಂತ ಹೇಳಿ ಏನಿದ್ರ ಅಭಿಪ್ರಾಯ ಅಂತಂದರೆ, ಅದಕ್ಕೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅತ್ರ ಅಶನ ಜಾಗರಣ ನಿಷೇಧ ಅಶಕ್ತಸ್ಯ. ಯಾರು ಅಶಕ್ತರಾಗಿದ್ದಾರೆ ಅವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಹೇಳ್ತಾ ಇರೋದು. ಅಶಕ್ತರಾಗಿದ್ದು ನಮ್ಮ ದೇಹದ ಸಾಮರ್ಥ್ಯ ಅಲ್ಪವಾಗಿ ಇದ್ದಾಗ ವಿನಾಕಾರಣ ದೇಹದ ಸಾಮರ್ಥ್ಯದ ಕಡೆ ಗಮನವನ್ನೇ ಕೊಡದೆ ತುಂಬ ನಿದ್ದೆಗೆಟ್ಟಿರೋದು, ತುಂಬ ಉಪವಾಸಗಳನ್ನು ಮಾಡೋದು, ಏಕಾದಶಿ ಅತ್ಯಂತ ವಿಹಿತವಾಗಿರುವಂತಹ ಏಕಾದಶಿ, ಕೃಷ್ಣಾಷ್ಟಮಿ ಇಂಥ ಉಪವಾಸಗಳನ್ನು ಬಿಟ್ಟು ಹೆಚ್ಚಿನ ಉಪವಾಸಗಳನ್ನು ಮಾಡ್ತಾ ಹೋಗಬಾರದು ಅಸಾಮರ್ಥ್ಯ ಇದ್ದಲ್ಲಿ. ಅಂಥವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೃಷ್ಣ ಹೇಳ್ತಾ ಇರೋದು ಹೊರತು ಯಾರಿಗೆ ಸಾಮರ್ಥ್ಯ ಇದೆ ಸಮರ್ಥರಿದ್ದಾರೋ ಅವರಿಗಲ್ಲ. ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ವೃಂದಾವನದಲ್ಲಿ ಇವತ್ತಿಗೂ ಸ್ಥಿತರಾಗಿ ಧ್ಯಾನಾವಸ್ಥೆಯಲ್ಲಿ ಇದ್ದು ಎಲ್ಲ ಪುಣ್ಯ ಸಂಪಾದನೆ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಬಂದ ಭಕ್ತರಿಗೆ. ಹಾಗಾಗಿ ಅವರೇನಲ್ಲ ಆಹಾರವನ್ನೇನು ಸ್ವೀಕಾರ ಮಾಡ್ತಾ ಇಲ್ಲ ಅವರು. ಹಾಗಾಗಿ ಅಶಕ್ತರಾದಂತಹ ನಮ್ಮಂಥವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಹೇಳ್ತಾ ಇರೋದು ಅಂತ ಹೇಳಿ ಅಲ್ಲಿ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿ ಬರಬಹುದಾದಂತಹ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೂಡ ಬಿಡೋದಿಲ್ಲ ಅವರು, ಅದಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳು ಉತ್ತರವನ್ನು ಕೊಡ್ತಾರೆ. ಹೀಗೆ ಅಲ್ಲಲ್ಲಿ ವ್ಯಾಖ್ಯಾನ ಮಾಡ್ತಾ ವ್ಯಾಖ್ಯಾನದ ವೈಶಿಷ್ಟ್ಯಗಳನ್ನೆಲ್ಲವನ್ನೂ ಕೂಡ ರಾಘವೇಂದ್ರ ಸ್ವಾಮಿಗಳು ಎಷ್ಟೋ ಕಡೆ ಅದನ್ನೆಲ್ಲ ಅನೇಕ ವ್ಯಾಖ್ಯಾನಗಳ ಸಂಗ್ರಹವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ. ಮತ್ತು ಇನ್ನೊಂದು ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ 2ನೇ ಅಧ್ಯಾಯದಲ್ಲೇ ಬರುವಂಥದ್ದು, ಯಂಹಿನೌ ಯಥಯಂತ್ಯೇತೆ ಪುರುಷಂ ಪುರುಷಋಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇದೊಂದು ಶ್ಲೋಕದ ಅಭಿಪ್ರಾಯ. ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಕೌಶಲವನ್ನು ಒಂದು ನೋಡಿ ಮುಗಿಸ್ತೀನಿ. ಇಲ್ಲಿ ಅರ್ಜುನನಿಗೆ ಬಂದಿರುವಂತಹ ಸಮಸ್ಯೆಗೆ ಕೃಷ್ಣ ಉತ್ತರ ಕೊಡಬೇಕಾಗಿತ್ತು. ಉತ್ತರ ಕೊಡ್ತಾ ಇದ್ದಾನೆ ಕೃಷ್ಣ.
ಈ ಶ್ಲೋಕಕ್ಕೆ ಎಷ್ಟು ಸುಂದರವಾಗಿರುವ ಒಂದು ಪೀಠಿಕೆಯನ್ನು ಕೊಡ್ತಾರವರು ಅಂತಂದರೆ, ಅರ್ಜುನನಿಗೆ ಯುದ್ಧ ಮಾಡೋದು ಬೇಕಾಗಿಲ್ಲ ಇವಾಗ, ಯಾಕೆ ಅಂದರೆ ದುಃಖ ಉಂಟಾಗತ್ತೆ, ಅದರಿಂದ ಬಂಧು ಜನರ ಕೊಲ್ಲಬೇಕಾಗತ್ತೆ, ಎಲ್ಲ ಆಗುತ್ತೆ, ದುಃಖ ಉಂಟಾಗತ್ತೆ, ಅವನಿಗೆ ಯುದ್ಧ ಬೇಕಾಗಿಲ್ಲ. ಅದಕ್ಕೆ ಕೃಷ್ಣ ಕೊಡ್ತಾ ಇರೋ ಪರಿಹಾರ ಏನು? ನೀ ಅಭಿಮಾನ ಬಿಡು ಅಂತ ಕೃಷ್ಣ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅನ್ನೋ ಶ್ಲೋಕದಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾನೆ. ಆದರೆ ಇದೇ ಪರಿಹಾರನ? ಇದು ಬಿಟ್ಟು ಬೇರೆ ಪರಿಹಾರ ಇಲ್ಲವೇ ಇಲ್ವಾ? ಅವನಿಗೆ ಈಗ ದುಃಖ ಉಂಟಾಗ್ತಾ ಇರೋದು ಯಾವುದಕ್ಕಾಗಿ? ಯುದ್ಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಿದ್ರೆ ಯುದ್ಧ ಮಾಡಬೇಡ ಅಂದರೆ ಆಗೋಯ್ತು, ಅವನು ದುಃಖನೇ ಇಲ್ಲ. ಅಷ್ಟು ಒಂದು ಸರಳ ಪರಿಹಾರ ಕೊಡಲಿಕ್ಕೆ ಬರುವಾಗ ಅಭಿಮಾನ ತ್ಯಾಗ ಮಾಡು ಅಂತ ಹೇಳೋದು ಹೇಗೆ ಸರಿಯಾಗುತ್ತೆ? ಈಗ ನಮಗೆ ಕಾಲಿಗೆ ಮುಳ್ಳು ಚುಚ್ಕೊಂಡಿರುತ್ತೆ, ಮುಳ್ಳು ಚುಚ್ಚಿ ನೋವಾಗ್ತಾ ಇರುತ್ತೆ, ಆಗ ಇದಕ್ಕೆ ಈ ನೋವಿಂದ ನನಗೇನು ಪರಿಹಾರ ಅಂತಂದರೆ ಏನು ಪರಿಹಾರ ಹೇಳ್ತೀವಿ? ಮುಳ್ಳನ್ನು ತೆಗೆಯಂತ ಪರಿಹಾರ ಹೇಳ್ತೀವಿ ಹೊರತು ಅಭಿಮಾನ ತ್ಯಾಗ ಮಾಡು, ದೇಹದ ಮೇಲೆ ಅಭಿಮಾನ ಇಡಬೇಡ, ಈ ಥರ ಯಾರು ಉತ್ತರ ಕೊಡ್ತಾರಾ? ಕೃಷ್ಣ ಯಾಕೆ ಅಭಿಮಾನ ಬಿಡು ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾನೆ ಅಂತ ಆ ಪ್ರಶ್ನೆಗೆ ಉತ್ತರ ಈ ಶ್ಲೋಕ ಅಂತ. ಅತ್ಯಂತ ಅದ್ಭುತವಾಗಿರುವ ಪೀಠಿಕೆ ಇದು, ನಮ್ಮೆಲ್ಲರ ಮನಸ್ಸಿಗೆ ಬರುವಂತಹ ಪ್ರಶ್ನೆಯೇ ಇದು, ಅದಕ್ಕೆ ಉತ್ತರ ಈ ಶ್ಲೋಕ ಅಂತ. ಇಷ್ಟು ಚೆನ್ನಾಗಿ ಪೀಠಿಕೆಯನ್ನು ಕೊಡ್ತಾರೆ, ಪೀಠಿಕೆಯನ್ನು ಕೊಟ್ಟು ಅದಕ್ಕೆ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ನೋಡಿ, ಎರಡು ಸಮಸ್ಯೆ. ಅಭಿಮಾನ ತ್ಯಾಗ ಮಾಡು ಅಂತಲೇ ಕೃಷ್ಣ ಹೇಳಿದ್ದು ಎರಡು ಕಾರಣ. ಯುದ್ಧ ಮಾಡಬೇಡ ಅಂತ ಹೇಳಿದ್ರೆ ಅವನಿಗೆ ಆಯಿತು ಅಂತ ಖುಷಿ ಏನೋ ಆಗ್ತಾ ಇತ್ತು, ಆದರೆ ಅದು ಒಂದು ಶಾಶ್ವತವಾದ ಪರಿಹಾರ ಅಲ್ಲ. ಯಾಕೆ ಅಂದರೆ ಈ ಯುದ್ಧ ಮುಗಿದ ಮೇಲೆ ಇನ್ನೊಂದೇನೋ ಜೀವನದಲ್ಲಿ ಸಮಸ್ಯೆ ಬರುತ್ತೆ, ಆ ಸಮಸ್ಯೆ ಬಂತು ಆಯಿತು ಅದನ್ನು ಏನೋ ಬಿಟ್ಟುವಿ ಕಳ್ಕೊಂಡ್ವಿ ಇನ್ನೊಂದು ಸಮಸ್ಯೆ ಬರುತ್ತೆ. ಜೀವನದಲ್ಲಿ ಸಮಸ್ಯೆ ಅನ್ನೋದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ. ಅದೆಲ್ಲದಕ್ಕೂ ಒಂದು ಶಾಶ್ವತ ಪರಿಹಾರ ಹೇಳಬೇಕು. ಹಾಗಾಗಿ ಈಗ ಮುಳ್ಳು ಚುಚ್ತಾ ಇರುತ್ತೆ, ಮುಳ್ಳು ಚುಚ್ತಾ ಇದೆ ಅಂತನ್ನುವಾಗ ನಾವು ಅವನಿಗೆ ಶಾಶ್ವತ ಪರಿಹಾರ ಏನು ಕೊಡ್ತೀವಿ? ಚಪ್ಪಲಿ ಹಾಕ್ಕೊಂಡು ಹೋಗು, ಬರೀ ಕಾಲಲ್ಲಿ ನಡ್ಕೊಂಡು ಹೋಗಬೇಡ ಅಂತ ಹೇಳ್ತೀವಿ. ಆ ಚಪ್ಪಲಿ ಹಾಕ್ಕೊಳ್ಳೋ ಅನ್ನೋದು ನಿಜವಾದ ಪರಿಹಾರ, ಮುಳ್ಳನ್ನು ತೆಗಿ ಅಂತ ಮಾತ್ರ ಹೇಳೋದಲ್ಲ. ಹಾಗೆ ಇಲ್ಲೂ ಕೂಡ ನೀನು ಯುದ್ಧ ಮಾಡಬೇಡ ಅಂತ ಈಗೇನು ಹೇಳ್ದ, ಮುಂದಿನ್ನೊಂದು ಸಮಸ್ಯೆ ಬಂತು, ಅಲ್ಲೂ ಇನ್ನೇ ಇದೇ ಥರದ್ದೊಂದು ಅಶಾಶ್ವತವಾದಂತಹ ತಾತ್ಕಾಲಿಕ ಪರಿಹಾರ ಹೇಳ್ತಾ ಕೂತ್ಕೊಳ್ಳದ? ಶಾಶ್ವತವಾದ ಪರಿಹಾರ ಬೇಕು, ಅದಕ್ಕೆ ಭಗವಂತ ಅಭಿಮಾನ ತ್ಯಾಗ ಮಾಡು ಅಂತ ಹೇಳಿದ್ದು. ಮತ್ತು ಅಭಿಮಾನ ತ್ಯಾಗದಿಂದ ದುಃಖ ಇಲ್ಲ ಅಂತ ಮಾತ್ರ ಅಲ್ಲ, ದೊಡ್ಡದಾಗಿರುವಂತಹ ಒಂದು ಲಾಭ ಇದೆ, ಅದೇ ಮೋಕ್ಷ ಪ್ರಾಪ್ತಿ. ಸಂಸಾರದಿಂದಲೇ ಬಿಡುಗಡೆ ಆಗಿಬಿಡುತ್ತೆ, ಇನ್ನು ನಿನಗೆ ಜೀವನದಲ್ಲಿ ಇನ್ಯಾವುದು ದುಃಖನೇ ಬರಬಾರದು ಅಂತಹ ಒಂದು ಸ್ಥಿತಿ ಅದರಿಂದ ನಮಗೆ ಅಭಿಮಾನ ತ್ಯಾಗದಿಂದ ಸಿಗುತ್ತೆ ಅಂತನ್ನೋದನ್ನು ತಿಳಿಸ್ಲಿಕ್ಕಾಗಿ ಕೃಷ್ಣ ಹೊರಟಿರೋದು ಈ ಶ್ಲೋಕದಲ್ಲಿ. ಯಂ ಹೀನಂ ಯಥ ಯಂ ತೇತೆ ಪುರುಷಂ ಪುರುಷರ್ಷಭ. ಪುರುಷಂ, ಅವನು ತನ್ನ ಶರೀರವನ್ನು ತಾನು ಕಾಣ್ತಾ ಇರ್ತಾನೆ, ಹಾಗೆ ವ್ಯಾಖ್ಯಾನ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಎಚ್ಚರ ಆಗಿರ್ತಾನೆ, ಅಭಿಮಾನ ಜಾಗೃತವಾಗಿರುತ್ತೆ. ಅಭಿಮಾನ ಜಾಗೃತವಾಗಿರುವಂತಹ ಸ್ಥಿತಿ ಎಚ್ಚರದ ಸ್ಥಿತಿ, ನಿದ್ರೆ ಅಲ್ಲ. ಆ ಎಚ್ಚರದ ಸ್ಥಿತಿಯಲ್ಲೂ ಕೂಡ ಯಂಹಿನವ್ ಯಥಯಂತೇತೆ, ವಿಷಯ ಪದಾರ್ಥಗಳ ಸಂಬಂಧ ಆದರೂ ಅವನಿಗೆ ಯಾವ ವಿಕಾರವೂ ಉಂಟಾಗಬಾರದು. ಹೇಗೆ? ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಸಮದುಃಖ ಸುಖ, ಸುಖ ದುಃಖ ಎರಡೂ ಸಮವಾಗಿ ಇರಬೇಕು ಅವನಿಗೆ ಅಂತ. ಎರಡೂ ಸಮವಾಗಿ ನೋಡಬೇಕು ಅಂದ ಅರ್ಥ ಏನು? ಸುಖ ಬೇಕು ಅಂತೀವಿ, ಹಾಗೆ ದುಃಖನೂ ಬೇಕು, ಎರಡೂ ಇರಲಿ ಅಂತ. ಈ ಥರ ಸ್ವೀಕಾರ ಬುದ್ಧಿಯಿಂದ ಸಮತೆಯ ಅಂತಂದರೆ ಹಾಗಲ್ಲ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ದುಃಖ ಹೇಗೆ ಬೇಡ ಅಂತೀವೋ ಹಾಗೆ ಸುಖವೂ ಕೂಡ ಬೇಡ ಅಂತ ಅನ್ಬೇಕು. ಯಾಕೆ ಅಂತಂದರೆ ಎರಡೂ ಹೇಯವಾದದ್ದು, ಎರಡೂ ಅಶಾಶ್ವತವಾದದ್ದು. ಹಾಗಾಗಿ ಎರಡು ವಿಷಯದಲ್ಲೂ ಹೇಯತಾ ಬುದ್ಧಿ ಎನ್ನುವಂಥದ್ದು ಸಮಾನವಾಗಿ ಇರಬೇಕು. ಅಂತಹ ಧೀರ ಯಾರಿದ್ದಾನೆ ಅವನು ಅಮೃತತ್ವಕ್ಕೆ ಯೋಗ್ಯನಾದಂಥವ್ರು, ಮುಕ್ತಿಗೆ ಯೋಗ್ಯನಾಗ್ತಾನೆ, ಅರ್ಹನಾಗ್ತಾನೆ ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಸುಮ್ಸುಮ್ಮನೆ ಕೃಷ್ಣ ಒಂದೊಂದು ಶಬ್ದವನ್ನು ಹಾಕಿದ್ದಲ್ಲ, ಸಮದುಃಖ ಸುಖಂ ಧೀರಂ, ಇದು ರಾಘವೇಂದ್ರ ಸ್ವಾಮಿಗಳದ್ದೇ ಒಂದು ವ್ಯಾಖ್ಯಾನದ ವೈಶಿಷ್ಟ್ಯ, ಅವರೇ ವ್ಯಾಖ್ಯಾನ ಮಾಡಿರುವಂಥದ್ದು ಇದು. ಧೀರಮಿತಿ ಸುಖ ಸಮದುಃಖ ಸುಖತ್ವೇ ಹೇತು. ಧೀರ ಅಂತ ಸುಮ್ಸುಮ್ಮನೆ ಹೇಳಿರೋದಲ್ಲ, ನಾವು ಸಂಸಾರದಲ್ಲಿ ನಮಗೆ ಸುಷುಪ್ತ ವ್ಯವಸ್ಥೆಯಲ್ಲಿದ್ದಾಗ ನಮಗೆ ಸುಖ ದುಃಖಗಳಾಗೋದಿಲ್ಲ, ಸಾಂಸಾರಿಕವಾದಂತಹ ದುಃಖಗಳಿಲ್ಲ. ಹಾಗಂತ 24 ತಾಸು ನಿದ್ದೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ, ಎಚ್ಚರಕ್ಕೆ ಬರಲೇಬೇಕು. ನಾವು ಜಾಗೃತ ವ್ಯವಸ್ಥೆಗೆ ಬಂದು ಕೂಡಲೇ ದುಃಖದ ಪ್ರಸಂಗಗಳಿರುತ್ತೆ. ಈಗ ದುಃಖದ ಪ್ರಸಂಗವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಏನು ಮಾಡಬೇಕು? ಸಮದುಃಖ ಸುಖನಾಗಿಬಿಡು ಅಂತ ಹೇಳ್ತಾರೆ. ಸಮದುಃಖ ಸುಖನಾಗು, ಸುಖ ದುಃಖಗಳನ್ನು ಎರಡೂ ಹೇಯ ಅಂತ ನೀನು ಆ ಬುದ್ಧಿಯಿಂದ ನೋಡಬೇಕು. ದುಃಖ ಬಂದಾಗ ಕುಗ್ಗಬಾರ್ದು, ಸುಖ ಬಂದಾಗ ಹಿಗ್ಗಬಾರ್ದು. ನಾವು ಸುಖ ಬಂದಾಗ ಹಿಗ್ತೀವಿ, ದುಃಖ ಬಂದಾಗ ಬೇಕಾದ್ರೆ ಕುಗ್ಗದೇ ಇರೋ ಹಾಗೆ ಪ್ರಯತ್ನ ಪಡ್ತೀವಿ ಅಂದರೆ ಆಗೋದಿಲ್ಲ. ಅದು ಒಂದು ಮಾಡಿದ್ರೆ ಇನ್ನೊಂದು ಆಗೇ ಆಗುತ್ತೆ. ನೀವು ಸುಖ ಬಂದಾಗ ಹಿಗ್ಗಿದ್ರೆ ದುಃಖ ಬಂದಾಗ ಕುಗ್ಗೇ ಕುಗ್ತೀವಿ. ಮನಸ್ಸಿನ ಸ್ವಭಾವವೇ ಆ ಥರ, ಒಂದು ವಿಕಾರ ಇದ್ಮೇಲೆ ಇನ್ನೊಂದು ವಿಕಾರ ಜೊತೆ ಜೊತೆಗೆ ಬಂದುಬಿಡುತ್ತೆ ನಮಗೆ. ಹಾಗಾಗಿ ಎರಡೂ ಹೇಯ, ಎರಡೂ ಬೇಡ ಅನ್ನುವಂತಹ ಬುದ್ಧಿಯನ್ನು ತಾಳ್ಬೇಕು.
ಎರಡೂ ಹೇಯ ಅನ್ನೋ ಬುದ್ಧಿ ಇದ್ದಾಗ ಜಾಗೃತ ಅವಸ್ಥೆಯಲ್ಲೂ ನಾವೇನೋ ಒಂದು ಕಳ್ಕೊಂಡು ಮಾಡಿ ಆದಾಗ ನಮಗೆ ದುಃಖ ಕೊಡ, ನಮಗೆ ಹೆಚ್ಚು ವೇದನೆ ವ್ಯಥೆ ಅನ್ನುವಂಥದ್ದು ನಮಗೆ ಆಗೋದಿಲ್ಲ. ಸುಖ ದುಃಖ ಎರಡೂ ಸಮಾನವಾಗಿ ನಾವು ನೋಡಿರ್ತೀವಿ. ಅದರಿಂದಾಗಿ ಆದರೆ ಅದು ಹೇಗೆ ಸಾಧ್ಯ? ಸುಖ ದುಃಖಗಳನ್ನು ಸಮವನ್ನಾಗಿ ನೋಡೋದು ಒಂದು ತುಂಬ ಕಷ್ಟ ಅಲ್ವಾ? ಅದು ಸುಖ ಸಾಮಗ್ರಿಗಳು ಪ್ರಾಪ್ತವಾದಾಗಲೂ ಏನು ಖುಷಿ ಪಡಬೇಡ ಅಂತಂದರೆ ಹೇಗೆ ಸಾಧ್ಯ? ದುಃಖ ಬಂದಾಗಲೂ ಅಳಬೇಡ ಅಂತಂದರೆ ಹೇಗೆ ಸಾಧ್ಯ? ಅಂದರೆ ಅದಕ್ಕೆ ಹೇಳ್ತಾರೆ ಧೀರಂ ಅಂತ ಕೃಷ್ಣ ಇದಕ್ಕೆ ಹೇಳಿದ್ದು ಅಂತ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ. ಧೀರ ಅಂತಂದರೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳೇ ವ್ಯಾಖ್ಯಾನ ಮಾಡ್ತಾರೆ. ಪ್ರಯತ್ನಶೀಲನಾಗಿರಬೇಕು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಧೀರಂ ಸುಖೇ ದುಃಖೇ ಚ ಪ್ರಾಪ್ತೇ ಸತಿ ತತ್ ಕಾರ್ಯಯೋಹೋ ಉತ್ಸೇಕ ವಿಷಾದಯೋಹೋ ಸ್ತಂಭಕ ಪ್ರಯತ್ನವಂತಂ. ಹೀಗೆ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಸುಖ ದುಃಖಗಳು ಜೀವನದಲ್ಲಿ ಪ್ರಾಪ್ತವಾಗೇ ಆಗತ್ತೆ. ಎರಡೂ ಬಂದಾಗ ಸುಖದಿಂದಾಗಿ ಉತ್ಸೇಕ ಉದ್ವೇಗ ಉಂಟಾಗುತ್ತೆ ಅದಾಗಲಿ, ಅಥವಾ ದುಃಖದಿಂದಾಗಿ ವಿಷಾದ ಉಂಟಾಗುತ್ತೆ ಅದಾಗಲಿ, ಆಗದೇ ಇರುವಂತೆ ಸ್ತಂಭಕ ಪ್ರಯತ್ನ ಮನಸ್ಸನ್ನು ನಿಗ್ರಹ ಮಾಡುವಂತಹ ಪ್ರಯತ್ನ ಇರಬೇಕು. ಹಾಗಿದ್ರೆ ಕೃಷ್ಣನ ಅಭಿಪ್ರಾಯ ಇಷ್ಟೇ, ಪ್ರಯತ್ನಶೀಲರಾಗಿರ್ರಿ, ಕೈ ಬಿಡಬೇಡಿ ಯಾವುದನ್ನು ಕೂಡ, ನೀವು ಪ್ರಯತ್ನಶೀಲರಾಗಿ ಇರಬೇಕು. ನಿರಂತರ ಪ್ರಯತ್ನವನ್ನು, ಸುಖ ದುಃಖಗಳನ್ನು ಸಮವನ್ನಾಗಿ ನೋಡ್ತೀನಿ ಅಂತ ನಿರಂತರ ಪ್ರಯತ್ನ ಮಾಡ್ತಾ ಇರಬೇಕು, ಪ್ರಯತ್ನ ನಿಲ್ಲಿಸಬಾರದು. ಭೀಮಸೇನ ದೇವರ ಮಾತು ಅದೇ, ಪ್ರಯತ್ನ ಮೇಕಮಗ್ರತೋ ವಿಧಾಯ ಭೂತಿ ಮಾಪ್ನುಮಃ ಅಂತ. ಪ್ರಯತ್ನಶೀಲರಾಗಬೇಕು, ದೇವರ ಅನುಗ್ರಹ ಪ್ರಾಪ್ತವಾಗುತ್ತೆ. ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇರಬೇಕು, ಪ್ರಯತ್ನ ಪಡ್ತಾ ಇರಬೇಕು ಅಂತ ಹೇಳಿ, ಹೀಗೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಒಂದು ಧೀರ ಅನ್ನೋ ಶಬ್ದಕ್ಕೂ ಒಂದು ಸರಳ ವಿವರಣೆಯನ್ನು ಕೊಟ್ಟು, ಆ ಶಬ್ದವನ್ನು ಕೃಷ್ಣ ಸುಮ್ಮನೆ ಹೇಳಿದ್ದಲ್ಲ, ನಾವು ಆ ಒಂದು ಸಮಸ್ಥಿತಿಯನ್ನು ಮನಸ್ಸಿಗೆ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವ ಉಪಾಯವನ್ನು, ಪ್ರಯತ್ನ ಮಾಡಬೇಕು ಅನ್ನುವಂಥ ಉಪಾಯವನ್ನು ಕೃಷ್ಣ ಧೀರ ಅನ್ನೋ ಶಬ್ದದಿಂದ ತಿಳಿಸ್ತಾ ಇದ್ದಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ನಾ ಏನು ಇವಾಗ ಒಂದು ಮೂರು ಅಥವಾ ನಾಲ್ಕು ಉದಾಹರಣೆಗಳನ್ನು ಇಲ್ಲಿ ತನಕ ಹೇಳಿದೆ, ಇದು ಇಷ್ಟು ಮಾತ್ರ. ಈ ಥರದ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಕೌಶಲವನ್ನು ಹೆಜ್ಜೆ ಹೆಜ್ಜೆಗೆ ನೀವು ಗೀತಾ ವಿವೃತ್ತಿಯಲ್ಲಿ ನೋಡ್ತಾ ಹೋಗಬಹುದು, ಹೆಜ್ಜೆ ಹೆಜ್ಜೆಗೆ ನೋಡಬಹುದು. ಸಾಧ್ಯ ಆದರೆ ನಾವು ಗೀತಾ ಭಾಷೆಯ ಗೀತಾ ವಿವೃತ್ತಿಯನ್ನು ಓದಿ, ನಾವು ರಾಘವೇಂದ್ರ ಸ್ವಾಮಿಗಳ ಗೀತಾ ವಿವೃತ್ತಿಯನ್ನು ಓದಿದ್ರಂತೂ ಆಗ ಎಷ್ಟು ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಸಿಗದೇ ಇರುವಂತಹ ಒಂದು ನಮಗೆ ಗೊಂದಲ ಆಗುವಂತಹ ಕೆಲವು ಸಂದರ್ಭಗಳಿದ್ದರೆ ಅದನ್ನು ಹೇಗೆ ವ್ಯಾಖ್ಯಾನ ಮಾಡಿ ಪರಿಹಾರ ಮಾಡ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಕೇವಲ ಭಗವದ್ಗೀತೆಗೆ ಮಾತ್ರ, ಭಗವದ್ಗೀತೆಯ ವ್ಯಾಖ್ಯಾನಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ. ರಾಘವೇಂದ್ರ ಸ್ವಾಮಿಗಳ ಯಾವುದೇ ವ್ಯಾಖ್ಯಾನವನ್ನು ತೆಗೆದುಕೊಂಡರೂ ಕೂಡ ಅಲ್ಲೆಲ್ಲ ಕಡೆಯೂ ಕೂಡ ಇಂತಹ ಒಂದು ವೈಶಿಷ್ಟ್ಯವನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ರಾಘವೇಂದ್ರ ಸ್ವಾಮಿಗಳಿಗೆ ಮೀಸಲಾಗಿರುವಂತಹ ಒಂದು ವೈಶಿಷ್ಟ್ಯ. ಆಗಲೇ ಹೇಳದಂತೆ ಪ್ರತಿಯೊಬ್ಬ ವ್ಯಾಖ್ಯಾನಕಾರರದು ಅವ್ರದ್ದೇ ಆದಂತಹ ಒಂದು ವೈಶಿಷ್ಟ್ಯ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದು ವೈಶಿಷ್ಟ್ಯ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಇದು ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳ ಈ ಪೂರ್ವಾರಾಧನೆಯ ಈ ದಿವಸದಲ್ಲಿ ಯಥಾಮತಿಯಾಗಿ ಒಂದು ಅಲ್ಪಕಾಲದಲ್ಲಿ ಸಣ್ಣದಾದಂತಹ ಒಂದು ಪರಿಚಯವನ್ನು ಮಾಡಿಸುವಂತಹ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೀನಿ. ನಾನು ಇದು ನಾವು ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನವನ್ನು ಅಥವಾ ಅವರ ಗ್ರಂಥವನ್ನು ಓದಲಿಕ್ಕೆ ಪ್ರವೃತ್ತಿ ಮಾಡಲಿಕ್ಕೆ ಈ ಒಂದು ಉಪನ್ಯಾಸ ಪ್ರೇರಣೆ ತಂದುಕೊಡ್ತು ಅಂತಂದರೆ ಅವಾಗ ಅದು ಸಾರ್ಥಕ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಎಲ್ಲ ಸಜ್ಜನರಿಗೂ ಕೂಡ ನಾನು ನಮಸ್ಕಾರವನ್ನು ಹೇಳ್ತಾ, ವಿಶೇಷವಾಗಿ ನನ್ನ ಸ್ನೇಹಿತರಾಗಿರುವಂತಹ ಆತ್ಮೀಯ ಸ್ನೇಹಿತರಾಗಿರುವಂತಹ ಮರುತಾಚಾರ್ಯರನ್ನು ಕೂಡ ನಮಿಸುತ್ತಾ, ಅವರಿಗೂ ಈ ಒಂದು ಪೂರ್ವಾರಾಧನೆಯ ಈ ಸಂದರ್ಭದಲ್ಲಿ ಆ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು, ಗ್ರಂಥ ಸ್ಮರಣೆಯನ್ನು ಮಾಡಿ ನನಗೂ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ, ಸಮಿತಿಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ, ರಾಘವೇಂದ್ರ ಗುರುವಂತರ್ಗತ, ಭರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.